ವೃತ್ತಿ ಸಾಕಂತ ಅನಿಸಿತ್ತು, ಬೇರೆ ಏನೋ ಮಾಡಬೇಕು ಅಂತ. ಯಾಕಂದರೆ ಅಲ್ಲಿ ಪ್ರೆಷರ್ಸ್ ಇತ್ತು ಅಂದರೆ ಇತ್ತು, ಯಾಕಂದರೆ ನಾನು ಬದುಕಿದ್ದ ದಾಟಿ ಬೇರೆ ಮತ್ತು ಇಲಾಖೆ ನಡೀತಿದ್ದ ದಾಟಿ ಬೇರೆ, ಹೊಂದಾಣಿಕೆ ಆಗೋದು ಕಷ್ಟ ಆಯಿತು, ಹೊಂದಾವಣಿಕೆ ಕಷ್ಟ ಆಯಿತು. ವೀಕ್ಷಕರಿಗೆಲ್ಲ ಆತ್ಮೀಯವಾದಂಥ ನಮಸ್ಕಾರ ಹಾಗೂ ಸ್ವಾಗತ. ಇವತ್ತು ಲೀಲಾಜಾಲ ಸ್ಟುಡಿಯೋಗೆ ತುಂಬ ವಿಶಿಷ್ಟರಾದಂತಹ, ನೀವೆಲ್ಲರೂ ನೋಡಿರಬಹುದಂತ, ಅವರ ಮಾತನ್ನು ಕೇಳಿರಬಹುದಾದಂಥ ಒಂದು ಅಪರೂಪದ ವ್ಯಕ್ತಿ ಬಂದಿದ್ದಾರೆ. ಅವರಿಗೆ ಮೊದಲು ಸ್ವಾಗತ ಹೇಳೋಣ. ನಮಸ್ಕಾರ ಸರ್, ಸ್ವಾಗತ ನಮ್ಮ ಸ್ಟುಡಿಯೋಗೆ. ಎಸ್ ಎನ್ ಸೇತುರಾಮ್ ಗೊತ್ತಾಗಿದೆ ನಿಮಗೆ. ಸೇತುರಾಮ್ ಅವ್ರದ್ದು ತುಂಬ ವಿಶಿಷ್ಟ ವ್ಯಕ್ತಿತ್ವ ಅಂತ ಹೇಳಿದೆ. ನನಗೆ ಕೈಲಾಸಂದೊಂದು ಮಾತು ಜ್ಞಾಪಕ ಬರುತ್ತೆ. ಅವರನ್ನು ನೋಡಿದಾಗ, ಅವ್ರ ಮಾತನ್ನು ಕೇಳಿದಾಗ, ಮಾತು ಆಡಬೇಕು, ಮೀನಿಂಗು ಇರಬಾರ್ದು ಅಂತ. ಅವರು ಯಾರ್ದೋ ಒಬ್ಬರ ಬಗ್ಗೆ ಈ ಥರ ವ್ಯಂಗ್ಯವಾಗಿ ಹೇಳ್ತಾಯಿದ್ರು. ಆದರೆ ಸೇತುರಾಮ್ ಅವ್ರ ಮಾತನ್ನು ಕೇಳಿದಾಗ ಮಾತು ತುಂಬ, ಮೀನಿಂಗು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅನ್ನೋದು, ಅದು ಒಂದು ವಿಶೇಷ. ಸೊ ಕೈಲಾಸಂ ಮಾತಿಗೆ ಅಪವಾದವಾಗಿ ಅವರ ಮಾತು, ಅವರ ಮಾತಿನಲ್ಲಿರುವಂತಹ ಅರ್ಥ ನಮಗೆ ಗೋಚರವಾಗುತ್ತೆ, ಅದೊಂದು. ಇನ್ನೊಂದು, ಅವರು ತುಂಬ ಮಾತಾಡ್ತಾರೆ. ಮಾತಾಡ್ಸಿದ್ರೆ ಅವರು ಮಾತಾಡ್ತಾರೆ, ನನಗೆ ಬಹಳ ಆಶ್ಚರ್ಯ ಆಗೋದು ಏನಂದರೆ ಮೀನಿಂಗ್ಫುಲ್ಲಾಗಿ ಅಷ್ಟೊಂದು ಮಾತಾಡ್ತಾರಲ್ಲ ಅಂತ. ಹಾಗೇ ನಮ್ಮ ಸಂಸ್ಕೃತದಲ್ಲಿ ಒಂದು ಗಾದೆ ಇದೆ, ಶಬ್ದಾರಣ್ಯಂ ಮಹಾಘೋರಂ ಬುದ್ಧೆ ಭ್ರಮಣ ಕಾರಣಂ ಅಂತ. ಅಂದರೆ ತುಂಬ ಮಾತಾಡೋರು ಸುಮ್ಮನೆ ತಲೆ ತಿರುಗಿಸ್ಬಿಡ್ತಾರೆ, ಏನೊಂದನ್ನು ಅವರು ಸಂವಹನ ಮಾಡಲ್ಲ ಅಂತ. ಖಂಡಿತ ಹಾಗಲ್ಲ, ಅದಕ್ಕೂ ಅಪವಾದವಾಗಿ ನಾನು ಎಸ್ ಎನ್ ಸೇತುರಾಮ್ ಅವರ ಮಾತನ್ನು ಕೇಳಿದ್ದೇನೆ. ಅದಕ್ಕೋಸ್ಕರವಾಗಿ ನನಗೆ ಬಹಳ ಸಂತೋಷ ಆಗುತ್ತೆ. ಅವರು ತುಂಬ ಚೆನ್ನಾಗಿ ಮಾತಾಡ್ತಾರೆ, ಹಾಗೆ ಅರ್ಥವತ್ತಾಗಿರುತ್ತೆ, ಅದರಲ್ಲಿ ಹಾಸ್ಯದ ಲೇಪವೂ ಇರುತ್ತೆ, ವ್ಯಂಗ್ಯದ ಮನಚು ಇರುತ್ತೆ. ಅದಕ್ಕೋಸ್ಕರವಾಗಿ ಎಸ್ ಎನ್ ಸೇತುರಾಮ್ ಅವರು ನಮಗೆ ತುಂಬ ಹತ್ತಿರದ, ಮತ್ತು ನಾವು ಒಪ್ಪಬಹುದಾದಂತಹ, ಮತ್ತೆ ಮತ್ತೆ ಕೇಳಿ ಸಂತೋಷ ಪಡಬಹುದಾದಂತಹ ಒಬ್ಬ ಉಪನ್ಯಾಸಕರು. ಅವರ ಕಿರು ಪರಿಚಯ ಇವಾಗ ದೊಡ್ಡದಾಗೆ ಅವ್ರ ಪರಿಚಯ ಮಾಡ್ಕೊಳ್ತಾ ಇದ್ದೀವಿ. ಆದರೆ ಸಣ್ಣದಾಗಿ ಹೇಳಬೇಕು ಅಂತ ಹೇಳಿದ್ರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಅವರು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ 30 ವರ್ಷ ಅವರ ಸೇವೆಯನ್ನು ಸಲ್ಲಿಸಿ ಹೊರಗೆ ಬಂದು ಒಬ್ಬ ನಟರಾಗಿ, ರಂಗ ನಿರ್ದೇಶಕರಾಗಿ, ಕಥಾ ಸಂಕಲನಕಾರರಾಗಿ, ಅಂದರೆ ಕಥೆಗಳನ್ನು ಬರೆದು ಪ್ರಕಟಿಸಿರುವಂಥದ್ದು, ಅದು ಅನೇಕ ಪ್ರಕಟಣೆಗಳನ್ನು ಕಂಡಿರುವಂತಹ ಕಥೆಗಾರರಾಗಿ, ಮತ್ತು ನಾಟಕಕಾರರಾಗಿ ತುಂಬ ಅದ್ಭುತವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ತುಂಬ ವೇಗವಾಗಿ ಮಾಡ್ತಾ ಇದ್ದಾರೆ. ನಾನು ಅವರನ್ನು ಕೇಳ್ತಾ ಇದ್ದೆ, ಏನು ಸರ್ ಇಷ್ಟೊಂದು ಹೇಗೆ ಸಮಯ ಸಿಗುತ್ತೆ ನಿಮಗೆ, ಹೇಗೆ ಮಾಡ್ತೀರಾ ಅಂತ. ಅವ್ರ ಮಾತಲ್ಲೇ ಕೇಳೋಣ. ಮೊದಲನೇದಾಗಿ ಅವರನ್ನು ಸ್ವಾಗತಿಸ್ಕೊಂಡು ಮತ್ತೊಮ್ಮೆ ಅವರ ಹಿನ್ನೆಲೆ ಏನು, ಹೇಗೆ ಅವರ ಈ ಪ್ರಯಾಣ ಆರಂಭವಾಯಿತು, ಈವಾಗ ಇಷ್ಟೊಂದು ವೇಗವಾಗಿ ಹೇಗೆ ಕೆಲಸ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಾವು ನನ್ನೂ ಸೇರಿದ ಹಾಗೆ ತುಂಬ ಜನ ನಮ್ಮ ಬೆಂಗಳೂರಿನ ಹೊರಗಡೆಯಿಂದ ನಾವು ಬೆಂಗಳೂರಿಗೆ ವಲಸೆ ಬಂದು ಇಲ್ಲಿ ನೆಲೆಸಿರುವಂತಹ ಪಕ್ಷಿಗಳು ನಾವೆಲ್ಲ, ಪಶು ಪಕ್ಷಿ ಪ್ರಾಣಿಗಳು. ನೀವು ಕೂಡ ಹಾಸನ ಜಿಲ್ಲೆಯಿಂದ ಬಂದವರು ಅಲ್ವೇ? ಹಾಸನ ಜಿಲ್ಲೆ. ಅದರ ಹಿನ್ನೆಲೆ ಸ್ವಲ್ಪ ಹೇಳಿ ಸರ್, ಯಾವ ಊರು, ಏನು, ಹೇಗೆ ಆಯಿತು ನಿಮ್ಮ ಬಾಲ್ಯ? ಹುಟ್ಟಿ ಬೆಳೆದದ್ದು ಹಾಸನ ಜಿಲ್ಲೆನೇ. ಹಾಸನ ಜಿಲ್ಲೆಯಲ್ಲಿ ಹಾಸನದ ಹತ್ರ ಶಂಕ ಅಂತ ಒಂದು ಊರಿದೆ, ಅದು ಹಾಸನ ಬೇಲೂರಿಗೆ ಮಧ್ಯದಲ್ಲಿ ಬರುತ್ತೆ. ಶಂಕ ಅಂತ ಊರು, ಸ್ವಂತ ಸ್ಥಳ ಶಂಕ. ಓದಿದ್ದು ಚೆನ್ನಾಗಿದೆ ಹೆಸರು. ಹೌದು, ಅದನ್ನು ಮೊದಲಿಗೆ ಪಾಂಚಜನ್ಯಪುರಿ ಅಂತ ಕರೀತಿದ್ರಂತೆ. ಪ್ರಾಯಶಃ ಪಾಂಚಜನ್ಯಪುರಿ ಹೇಳೋದು ಕಷ್ಟ ಆಯಿತು ಏನು, ನನಗೆ ಗೊತ್ತಿದ್ದ ಹಾಗೆ ಅದು ಬೇಲೂರಿಗೆ ಬಹಳ ಹತ್ತಿರ. ನಾವು ಶ್ರೀ ವೈಷ್ಣವರು, ಶ್ರೀ ವೈಷ್ಣವರು ಅಂದರೆ ರಾಮಾನುಜಾಚಾರ್ಯರ ಕಾಲದಿಂದ ಅನ್ನೋದು ನನ್ನ ಅನಿಸಿಕೆ. ಅಂದರೆ ನನ್ನ ಹಿರಿಯ ಅಜ್ಜ ಮತ್ತು ಅವರ ತಂದೆಯ ಬಗ್ಗೆ ಎಲ್ಲ ವಿಚಾರಿಸಿದಾಗ ಪ್ರಾಯಶಃ ರಾಮಾನುಜಾಚಾರ್ಯರ ಕಾಲದಲ್ಲಿ ಅಲ್ಲಿ ಅಷ್ಟಗ್ರಾಮ ಅಂತ ಒಂದು ಮಾಡ್ತಾರೆ. ಅಂದರೆ ಒಂದೊಂದು ಗುಂಪು ಸೆಟ್ಲ್ ಆಗೋದಕ್ಕೊಂದೊಂದು ಕೋಲಾರಲ್ಲೂ ಒಂದಿದೆ ಅಷ್ಟು. ಹೌದು, ಒಂದು ಅಂದರೆ ಒಂದು ಕೆರೆ, ಒಂದಷ್ಟು ಜಮೀನು, ಒಂದಷ್ಟು ಮನೆಗಳು, ಒಂದು ದೇವಸ್ಥಾನ. ಹಾಗೆ ಬೇಲೂರಲ್ಲಿದ್ದಾಗೆ ಇಲ್ಲೂ ಕೂಡ ಒಂದು ಸಣ್ಣ ಚೆನ್ನಕೇಶವ ದೇವಸ್ಥಾನ, ಹೆಚ್ಚು ಕಮ್ಮಿ ಆ ಸುತ್ತಮುತ್ತ ಆ 8 ಗ್ರಾಮದಲ್ಲಿ ಇರೋದು ಚೆನ್ನಕೇಶವ ದೇವಸ್ಥಾನಗಳೇ. ಹಾಗಾಗಿ ಸ್ವಂತ ಸ್ಥಳ ಅಂದರೆ ನಮ್ಮ ತಂದೆ ನಮ್ಮ ಅಜ್ಜ ಎಲ್ಲ ಇದ್ದಿದ್ದು ಅಲ್ಲಿ. ಮೂಲತಃ ಎಲ್ಲರೂ ರೈತರೇ. ಬಹಳ ಸಾರಿ ನಮ್ಮ ಬ್ಯಾಕ್ಗ್ರೌಂಡ್ ರೈತರದು ಅಂತ ಹೇಳಿದ್ರೆ ನನಗೆ ನಗು ಬರುತ್ತೆ. ನಮ್ಮೆಲ್ಲರ ಬ್ಯಾಕ್ಗ್ರೌಂಡ್ ರೈತರದೇ, ಯಾವುದೋ 3 ಅಥವಾ 4ನೇ ತಲೆಮಾರಿಂದ ಎಲ್ಲರೂ ರೈತರೇ. ಎಲ್ಲ ಕೃಷಿನೇ ಪ್ರಧಾನ, ಕೃಷಿನೇ ಪ್ರಧಾನ. ಹಾಗಾಗಿ ಬೇರೆ ವೃತ್ತಿ ಏನು, ಬೆಳೆ ತಿಂತ ಇದ್ವಿ. ಹೌದು, ನನ್ನ ತಾಯಿಯ ತಂದೆ ಹೆಚ್ಚನ್ ಸಂಪತ್ ಅಯ್ಯಂಗಾರ್ ಅಂತಿದ್ರು, ಅವರು ಹೆರಗು, ಅದು ಕೂಡ ಹಾಸನ ಡಿಸ್ಟ್ರಿಕ್ಟ್. ಅವರು ಪ್ರೈಮರಿ ಸ್ಕೂಲಲ್ಲಿ ಹೆಡ್ ಮಾಸ್ಟರ್ ಆಗಿದ್ದರು. ಆ ಕಾಲದಲ್ಲಿ ಅದೇ ಅವರು ಓದಿದ್ದೆ 4ನೇ ಕ್ಲಾಸು, ಅವರು 4ನೇ ಕ್ಲಾಸ್ವರೆಗೂ ಪಾಠ ಮಾಡಿದ್ರು.
ಹಾಗಾಗಿ ನಾನು ಹುಟ್ಟಿದ್ದು ಹೊಳೆ ನರಸೀಪುರ ಅಂತ, ಅಂದರೆ ನಮ್ಮ ತಾಯಿಯ ತಂದೆ ಅಲ್ಲಿದ್ದರು ಅಂತ. ಬಾಲ್ಯದಲ್ಲಿ ಒಂದು 2-3 ವರ್ಷ ಪ್ರಾಯಶಃ ನಂದು ಇದು ಓದು ಕಳೆದದ್ದು ಹಾಸನದಲ್ಲೇ. ನಂತರ ಬೆಂಗಳೂರಿಗೆ ಬಂದೆ. ಬೆಂಗಳೂರಿನಲ್ಲಿ ಮಿಡ್ಲ್ ಸ್ಕೂಲು ಬೆಂಗಳೂರಿನಲ್ಲೇ ಓದಿದ್ದು. ಹೈಸ್ಕೂಲ್ ಫಸ್ಟ್ ಇಯರ್ ಆದಮೇಲೆ ನಾನು ಮತ್ತೆ ಅರಸೀಕೆರೆಗೆ ಹೋದೆ. ನಮ್ಮ ಸೋದರ ಮಾವ ಹೈಸ್ಕೂಲ್ ಟೀಚರ್ ಆಗಿದ್ದರು. ನಮ್ಮಲ್ಲೆಲ್ಲ ಆಗ ಅದೊಂದಿತ್ತು ಮಕ್ಕಳು ಮುಂದುವರ್ಸೋಕೆ, ಅರಸೀಕೆರೆ ಓದು ಮುಂದುವರ್ಸೋಕ್ಕೆ, ಅಂದರೆ ಇಲ್ಲಿದ್ದರೆ ಬೆಂಗಳೂರಿನಲ್ಲಿ ಇದ್ದರೆ ಓದಿನ ಬಗ್ಗೆ ಅಷ್ಟು ಗಮನ ಕಮ್ಮಿ ಅನ್ನೋ ಕಾರಣಕ್ಕೆ ಸೋದರ ಮಾವ ಹೈಸ್ಕೂಲ್ ಟೀಚರೇ ಆಗಿದ್ದರಿಂದ ಮನೆಯಲ್ಲೂ ಪಾಠ ಆಗುತ್ತೆ, ಶಾಲೆಯಲ್ಲೂ ಸೂಪರ್ವಿಷನ್ ಇರುತ್ತೆ ಅನ್ನೋ ಕಾರಣಕ್ಕೆ ಹೋದದ್ದು. ಹಾಗಾಗಿ ನಾನು ಹೈಸ್ಕೂಲ್ ಸೆಕೆಂಡ್ ಇಯರು ಮತ್ತು SLC ಮಾಡಿದ್ದು ಅರಸೀಕೆರೆಯಲ್ಲಿ. ಆದರೆ ಅದು ಆಗ ನಾನು ಅಂಡರ್ ಏಜು, SLC ಪಾಸ್ ಮಾಡಿದಾಗ ನನಗೆ 13 ವರ್ಷ ವಯಸ್ಸು. ಹಾಗಾಗಿ ಬೆಂಗಳೂರಿಗೆ ಮತ್ತೆ ಬಂದ ಕಾಲೇಜಲ್ಲಿ ಸೀಟ್ ಕೊಡಲಿಲ್ಲ. ಅವಾಗ 100 ಸೀಟ್ ಕೊಡ್ತಿರ್ಲಿಲ್ಲ, 15 ವರ್ಷ ಆಗದೆ PUC ಬರೋಂಗಿಲ್ಲ ಅಂತ. ನಾ 2 ವರ್ಷ ಏನು ಮಾಡೋದಿತ್ತು, ಮತ್ತೆ ಮೈಸೂರು ಯೂನಿವರ್ಸಿಟಿ ಅಂತ ಹಾಸನಕ್ಕೆ ಹೋದೆ. ಹಾಸನದಲ್ಲಿ ಅಜ್ಜನ ಮನೆ ಇತ್ತು, ಹಾಗೆ ಹಾಸನ ಫಸ್ಟ್ ಗ್ರೇಡ್ ಕಾಲೇಜ್ನಲ್ಲಿ ನಾನು PUC ಪಾಸ್ ಮಾಡಿದ್ದು. PUC ಮುಗಿಸಿದ ನಂತರ BSc ಗೌರ್ಮೆಂಟ್ ಸೈನ್ಸ್ ಕಾಲೇಜ್, ಅದು ಬೆಂಗಳೂರಿಗೆ ಬಂದೆ. 17 ನನ್ನ ಗ್ರ್ಯಾಜುಯೇಷನ್ ಮುಗಿದಿತ್ತು. ನಂತರ AMA ಎಲೆಕ್ಟ್ರಿಕಲ್ ಸೆಕ್ಷನ್ನೇ ಮುಗಿಸ್ದೆ, ಇನ್ನೊಂದು ಎಕ್ಸಾಮ್ ತಗೊಳೋದಿತ್ತು ಅಷ್ಟರಲ್ಲಿ. ಅವಾಗಿಂದ ಎಲ್ಲ ಬೇಗ ಬೇಗ ಮಾಡ್ಕೊಂಡ್ ಬರ್ತಾ ಇದ್ದೀರ ಅಂದ್ರೆ ಹಾಗೆ ಒಂದು ಸನ್ನಿವೇಶವೇ ಆಗಿತ್ತು ಅಂತ ಹೇಳಕ್ಕೆ, ನಮ್ದು ಎಲ್ಲ ಹಾಗೆ ಆಗಿರುತ್ತೆ. ಹೌದು. ಅದಾದ ನಂತರ ನನಗೆ ಪೋಸ್ಟ್ ಆಫೀಸಲ್ಲಿ ಕೆಲಸ ಸಿಕ್ತು 73. ಹಾಗಾಗಿ ಪೋಸ್ಟ್ ಆಫೀಸ್ನಲ್ಲಿ LDC ಸೇರಿದೆ. 76 ಆದಾಯ ತೆರಿಗೆ ಇಲಾಖೆಗೆ ಇನ್ಸ್ಪೆಕ್ಟರ್ ಹುದ್ದೆಗೆ ಪರೀಕ್ಷೆ ನಡೆಸಿದ್ರು, ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಅದರಲ್ಲಿ ನನಗೆ ಸೆಲೆಕ್ಟ್ ಆಗಿ 76 ಆದಾಯ ತೆರಿಗೆ ಇಲಾಖೆಗೆ ಇನ್ಸ್ಪೆಕ್ಟರ್ ಆಗಿ ಬಂದೆ. ನಂತರ ಪ್ರಮೋಷನ್ ಮೇಲೆ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆದೆ, ಅಸಿಸ್ಟೆಂಟ್ ಕಮಿಷನರ್ ಹುದ್ದೆ ಬಂತು, ನೆಕ್ಸ್ಟ್ ಡೆಪ್ಟಿ ಕಮಿಷನರ್ ಆಗಿದ್ದೆ. ಡೆಪ್ಟಿ ಕಮಿಷನರ್ ಹುದ್ದೆಯಲ್ಲಿದ್ದಾಗ 2007 30 ವರ್ಷ ಸರ್ವಿಸ್ ಆಗಿತ್ತು. ಸ್ವಯಂ ನಿವೃತ್ತಿ ತಗೊಂಡು ಆಚೆಗೆ ಬಂದೆ. ಆಗ ನನಗೊಂದು 6 ವರ್ಷ ಸರ್ವಿಸ್ ಇತ್ತು ಇನ್ನೂ. ಅಫ್ಕೋರ್ಸ್ ಆಗೆಲ್ಲರೂ ಬಹಳ ಹೇಳೋರು, ಅತಿ ಬುದ್ಧಿವಂತಿಕೆ ಇದ್ರೆ ಹೀಗೆ ಅಂತ ನನ್ನ ಎಲ್ಲರೂ ಬೈಯೋರು, ಅಂದರೆ ಡೆಪ್ಟಿ ಕಮಿಷನರ್ ಹುದ್ದೆ ಬಿಟ್ಟು ಯಾರಾದರೂ ಹೋಗ್ತಾರಾ ಅಂತ. ಆದರೆ ಇವತ್ತಿಗೂ ನನಗೆ ಅರ್ಥ ಆಗ್ತಿರೋದು ಒಂದೇ ಪ್ರಶ್ನೆ, ಸಂಬಳದ್ದೇ ಆದರೆ ಅದು ದೊಡ್ಡ ವಿಷಯ ಅಲ್ಲ, ಸಂಬಳವಲ್ಲದ್ದೇ ಇಟ್ಟುಕೊಂಡು ಅದಕ್ಕೆ ಬೆಲೆ ಇದೆ ಅನ್ನೋದನ್ನು ನಾವು ಜಡ್ಜ್ ಮಾಡ್ತಾ ಹೋಗ್ತೀವಲ್ಲ. ಪ್ರಾಯಶಃ ಅದು ಅದೊಂದು ಸಣ್ಣ ಗೊಂದಲದ ಸನ್ನಿವೇಶ. ಸರ್, ಈ ಸಂದರ್ಭದಲ್ಲಿ ಒಂದು ಮಾತು ಕೇಳ್ಬೋದಾ? ನೀವು ಈ ನಮ್ಮಲ್ಲಿ ಈ ED ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಒಂದಷ್ಟು ಜನ ಹಿಡಿದಾಗ ಮಾಡಿದಾಗ ಭಾರಿ ಪ್ರತಿರೋಧಗಳನ್ನು ಮಾಡ್ತಾ ಇದ್ರು, ಅವರೇ ಬಂದು ಪ್ರೊಟೆಸ್ಟ್ಗಳೆಲ್ಲ ಮಾಡ್ತಾ ಇದ್ರು. ಹೌದು. ನೀವು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದವರು, ಇದಕ್ಕೆ ಹೇಗೆ ಸರ್ ನಿಮ್ಮ ಪ್ರತಿಕ್ರಿಯೆ? ಯಾತಕ್ಕೆ ಹೀಗೆ ಮಾಡ್ತಾರೆ ಇವರು, ಸುಮ್ ಸುಮ್ಮನೆ ಬಂದು ಹಿಡಿದು ಬಿಡ್ತಾರ ಯಾರನ್ನಾದ್ರೂ? ಇಲ್ಲ, ಒಂದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾನು ಇದ್ದಾಗ ಕೂಡ ನಾನು ಹೆಸರಾಗಿದ್ದು ಸರ್ಚ್ಗಳನ್ನ ಮಾಡೋದ್ರಲ್ಲೇ. ಅಂದ್ರೆ ನಾನು ಇನ್ವೆಸ್ಟಿಗೇಷನ್ ವಿಂಗ್ ಜೊತೆಗೇನೆ ಬಹಳಷ್ಟು ವರ್ಷ ಸರ್ವಿಸ್ ಕಳೆದಿದ್ದೀನಿ. ಹಾಗೆ ನೋಡಿದ್ರೆ ಇಲಾಖೆಯಲ್ಲಿ ನನ್ನ ಬಹಳ ಒಳ್ಳೆ ಇಂಟ್ರಾಗೇಟರ್ ಅಂತ ಕರೆಯೋರು. ಅಂದ್ರೆ ಅಸಸ್ಯ ಮನೆಗೆ ಹೋದಾಗ ಅವ ಹೇಳಿದ್ದಕ್ಕೆ ಇವ್ರಿಗೆ ಅವನ ಹತ್ರ ಇಂಟ್ರಾಗೇಷನ್ ಮಾಡಿ ಸತ್ಯ ತೆಗಿಯಕ್ಕೆ ಆಗದೆ ಇದ್ರೆ ಅವರು ಕೊನೆಯ ಅಸ್ತ್ರ ಇಟ್ಕೊಂಡಿದ್ದು ಬಂದೆ, ಸೀತಾರಾಮನ್ ಕಳಿಸ್ತೀವಿ ಅಂತ. ಅಂದ್ರೆ ಅಷ್ಟಮಟ್ಟಿಗೆ ಹೆಸರಾಗಿತ್ತು. ಹಾಗಾಗಿ ನಾನು ಇದ್ರ ಬಗ್ಗೆ ಹೇಳುವಲ್ಲ, ಯಾವುದೇ ಎವಿಡೆನ್ಸ್ ಇಲ್ಲದೆ ದಾಖಲೆಗಳೇ ಇಲ್ಲದೆ ಯಾರು ಯಾರನ್ನು ಸರ್ಚ್ ಮಾಡಕ್ ಆಗಲ್ಲ. ನಾನು ಬಹಳ ಸಾರಿ ಪೇಪರಲ್ಲಿ ಓದ್ತೀನಿ ಏನು ಅಂದ್ರೆ ಇದು ರಾಜಕೀಯ ಪ್ರೇರಣೆ ಅಂತ. ಪ್ರೇರಣೆ ರಾಜಕೀಯ ಪ್ರೇರಣೆ ಇದ್ರೂ ಕೂಡ ಇರಬಾರ್ದು ಅಂತ ನಾನು ಹೇಳೋದು. ಈಗ ನಾನು ಇನ್ಕಮ್ ಆದಾಯ ತೆರಿಗೆ ಇಲಾಖೆಯಲ್ಲಿ ಇದ್ದಾಗ ಪ್ರಾಯಶಃ ಉದಾಹರಣೆ ಕೊಡ್ತಾ ಇದ್ದೀನಿ, ಕಾಂಗ್ರೆಸ್ ಗೌರ್ಮೆಂಟ್ ಇತ್ತು ಅಂತ ಇಟ್ಟುಕೊಳ್ಳಿ ಸೆಂಟ್ರಲ್ಲಿ. ನನಗೆ ಇಲ್ಲಿರೋರು ಯಾರೋ ಒಬ್ಬರು ಬಹಳ ದೊಡ್ಡ ಮನುಷ್ಯ ಕಾಂಗ್ರೆಸ್ನವ್ರಿಗೆ ಬಹಳ ಹತ್ತಿರ ಅಂದರೆ ನಾನು ಸರ್ಚ್ಗೆ ಹೋಗೋದನ್ನು ಅವಾಯ್ಡ್ ಮಾಡಬಹುದು. ಯಾಕಂದರೆ ನಾನು ವರ್ಷಕ್ಕೆ ಮಾಡೋದು 12 ಕೇಸ್ ನನಗೆ, ನನ್ನ ಮುಂದೆ 50 ಕೇಸ್ ಇರುತ್ತೆ, ಯಾವುದೇ 12 ಆಗ್ಬೋದು ನನಗೆ. ಹಾಗಿದ್ದಾಗ ನಾನು ಎಲ್ಲಿ ನನಗೆ ಪ್ರೆಷರ್ ಕಮ್ಮಿ ಬರುತ್ತೆ ಅದನ್ನು ಆಯ್ಕೆ ಮಾಡ್ಕೋಬಹುದು. ಅಂದರೆ ಇದು ಭಾಳ ಭಾಳ ಸಿಂಪಲ್ ಆದ ವಿಷಯ, ಇದು ಹ್ಯೂಮನ್ ಮೈಂಡ್ ಓಡೋ ರೀತಿ. ಇವಾಗ ನಿಮಗೆ ಭಾಳ ಇನ್ಫ್ಲೂಯೆನ್ಸ್ ಇದ್ದಾಗ ಅಲ್ಲಿ ಇನ್ನೊಂದು ಕೇಸ್ ಇದೆ, ಅಲ್ಲೂ ಆದಾಯ ಅಷ್ಟೇ ಇದೆ, ಆದರೆ ಅವ್ರಿಗೇನು ಇನ್ಫ್ಲೂಯೆನ್ಸ್ ಇಲ್ಲ. ನನಗೆ ಕೆಲಸ ಮಾಡೋದ್ರೆ ನಾನು ಫಸ್ಟ್ ಅವ್ರದ್ದೇ ಚಾಯ್ಸ್ ತಗೋತೇನೆ. ಎಲ್ಲೋ ಒಂದು ಕಡೆ ಸರ್ಕಾರದ ಪ್ರೆಷರಿಂದ ಕ್ಲೋಸ್ ಆದ ಕೇಸುಗಳಿದೆ, ಸರ್ಕಾರದ ಪ್ರೆಷರಿಂದ ಸರ್ಚ್ ಆದ ಕೇಸುಗಳಿಲ್ಲ. ಅಂದರೆ ಕೇಸು ಒಂದು ಹಂತ ತಲುಪಿದ ಮೇಲೆ ಅದನ್ನು ಡೈಲ್ಯೂಟ್ ಮಾಡೋದಕ್ಕೆ ಎಲ್ಲೋ ಪ್ರೆಷರ್ಸ್ ಬಂದಿರ್ಬೋದು. ಆದರೂ ಒಂದು ಪ್ರೆಷರ್ ಎಷ್ಟೇ ಬಂದರೂ ಕೂಡ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಕಾಂಪ್ರಮೈಸ್ ಮಾಡಿಕೊಳ್ಳಿಕ್ಕೆ ಸಿದ್ಧ ಇಲ್ಲದೇ ಇದ್ದರೆ ಈ ಸೆಂಟ್ರಲ್ ಗೌರ್ಮೆಂಟ್ ಕಾನೂನುಗಳ ಪ್ರಕಾರ
ಯಾವ ರಾಜಕಾರಣಿ ಹಸ್ತಕ್ಷೇಪ ಮಾಡಿದ್ರು ಕೇಸು ಮುಗಿಸೋದಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಹೇಳ್ತಿದ್ವಲ್ಲ ಆದಾಯ ತೆರಿಗೆ ಅಂದ್ರೆ ನಿಲ್ಲಿಸ್ಬಿಡೋದ, ನಿಲ್ಸಕ್ ಆಗಲ್ಲ. ಆಗಲ್ಲ ಯಾಕೆ ಅಂದ್ರೆ ಅದು ಕಂಟಿನ್ಯೂ ಮಾಡ್ಬೋದು ಕೇಸನ್ನ ಅಂತ ನೀವು ಹೇಳ್ತಾರೆ. ಆಗಲ್ಲ, ಎಲ್ಲೋ ಯಾರೋ ಒಬ್ರು ಇನ್ಫ್ಲೂಯೆನ್ಸ್ ಮಾಡಿದಕ್ಕೆ ಕ್ಲೋಸ್ ಮಾಡಿದ್ರು ಅಂತ ಪೇಪರ್ ಅಲ್ಲಿ ಓದ್ತೀವಿ. ಯಾರೋ ಇನ್ಫ್ಲೂಯೆನ್ಸ್ ಮಾಡಿದ್ರು ಅಂತ ಕ್ಲೋಸ್ ಮಾಡಕ್ ಆಗಲ್ಲ. ಯಾಕಂದ್ರೆ ಕ್ಲೋಸ್ ಮಾಡಿದ್ರೆ ನನ್ನ ಕುತ್ತಿಗೆನ ಅಡ ಇಟ್ಟಿರ್ತೀನಿ ನನ್ನಲ್ಲಿ. ಯಾಕಂದ್ರೆ ಈ 2 ವರ್ಷ ಏನೋ ಕ್ಲೋಸ್ ಮಾಡದೆ ಸುಮ್ಮನಾದೆ. 2 ವರ್ಷ ಆದ್ಮೇಲೆ ಬೇರೆ ಯಾವ್ದೋ ಸರ್ಕಾರ ಬರುತ್ತೆ, ಆಗ ನನ್ನ ಕೆಲಸದ ತುಲನೆ ನಡೆಯುತ್ತೆ, ನನ್ನ ಕೆಲಸದ ತುಲನೆ ನಡೆಯುತ್ತೆ. ಜೊತೆಗೆ ಅವನಿಗೆ ಸಮಸ್ಯೆ ಮುಂದುವರಿಯೋದಷ್ಟೇ ಅಲ್ಲ, ನನ್ನ ವೃತ್ತಿಗೂ ಸಮಸ್ಯೆ ಆಗತ್ತೆ. ಯಾವುದೇ ಒಬ್ಬ ಅಧಿಕಾರಿ ತನ್ನ ವೈಯಕ್ತಿಕವಾಗಿ ತನ್ನ ವೃತ್ತಿಯನ್ನು ಅಡ ಇಟ್ಟು ಯಾರಿಗೋ ಸಹಾಯ ಮಾಡೋದಿಲ್ಲ. ಅವನಿಗೆ ಲಂಚದ ಆಸೆ ಇದು ತಗೊಂಡು ಮಾಡಿದ್ರೆ ಅದೇ 2 ಮಾತಿಲ್ಲ ಬಿಡಿ. ಬೇಸಿಕಲಿ ಅವನೇ ಭ್ರಷ್ಟ ಆದ್ರೆ ಆ ಮಾತು ಬೇರೆ. ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಹೇಗೆ ಈ ವಿಚಾರ? ಒಂದು ಹೇಳ್ತೀನಿ ಕೇಳಿ, ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಪ್ರೆಷರ್ಗೆ ಕ್ಲೋಸ್ ಆದ ಕೇಸುಗಳು ಕಮ್ಮಿ, ಹಣಕ್ಕಾಗಿ ಕ್ಲೋಸ್ ಆದ ಕೇಸುಗಳು ಇದೆ ಇಲ್ವ ಅಂದ್ರೆ ಇದೆ. ಬಹಳ ಸಿಂಪಲ್, ನಾನು ಹೇಳ್ತೀನಿ ಕೇಳಿ. ಇವಾಗ ನಿಮ್ಮ ಮನೆ ಸರ್ಚ್ ಆಯ್ತು, 1 ಕೋಟಿ ಆದಾಯ ಸಿಕ್ತು. ಆದಾಯ ಅಂದ್ರೆ ಯಾವ ರೂಪದಲ್ಲಿ ಇರ್ಬೋದು? ಕ್ಯಾಶ್ ಇರ್ಬೋದು, ಜ್ಯುವೆಲರಿ ಇರ್ಬೋದು, ಫಿಕ್ಸೆಡ್ ಡಿಪಾಸಿಟ್ ಇರ್ಬೋದು, ಅಥವಾ ಆಸ್ತಿ ಇರ್ಬೋದು. ಅಂದ್ರೆ ಮನುಷ್ಯ ದುಡಿದ ಆದಾಯಕ್ಕೆ 2 ಮೂಲ, 2 ರೂಪ, ಇಲ್ಲ ಆಸ್ತಿ ಆಗತ್ತೆ ಇಲ್ಲ ಖರ್ಚಾಗತ್ತೆ. ಇವಾಗ ನಾನು ದುಡಿದ ಆದಾಯಕ್ಕೆ ಯಾವ ರೂಪದಲ್ಲಿ ಇರುತ್ತೆ ನನ್ನ ಹತ್ರ? ಅದು ಆಸ್ತಿಯಾಗಿರುತ್ತೆ ಇಲ್ಲ ಖರ್ಚಾಗಿ ಹೋಗಿರುತ್ತೆ. ಹಾಗಾಗಿ ನಾವು ಸಾಮಾನ್ಯ ಸರ್ಚ್ ಮಾಡ್ಬೇಕಾದ್ರೆ ನೋಡೋದು ಆಸ್ತಿ ಖರ್ಚಿನ ಲೆಕ್ಕ, ಆದಾಯದ ಮೂಲ ಅಲ್ಲ. ನಾನು ದಿನಾ 1 ರೂಪಾಯಿ ದುಡಿಯೋದಕ್ಕೆ ದಾಖಲೆ ಸಿಗದೆ ಹೋಗ್ಬೋದು, ಆದರೆ 10 ದಿನದ 10 ರೂಪಾಯಿ ಸೇರುತ್ತೆ ನೋಡಿ, ಅದಕ್ಕೆ ಸಿಗುತ್ತೆ ದಾಖಲೆ. ಹಾಗಾಗಿ ಏನಾಗುತ್ತೆ ಅಂತಂದ್ರೆ ನಮ್ಮಲ್ಲಿ ಆಸ್ತಿಗಳ ಮೇಲೆ ಆಗುವಂಥದ್ದು. ಇವಾಗ ನಿಮ್ಮ ಹತ್ರ ಆಸ್ತಿ ಸಿಕ್ತು, ನಿಮ್ಗೊಂದು 2 ಎಕರೆ ಜಮೀನಿದೆ ಅಂತ ಇಟ್ಕೊಳ್ಳಿ. ನೀವು ಹೇಳ್ತೀರ, ಸ್ಟೇಟ್ಮೆಂಟ್ ಕೊಡ್ತೀರಿ, ಸ್ವಾಮಿ ನನಗೆ 1 ಎಕರೆಗೆ 1 ವರ್ಷಕ್ಕೆ 50 ಲಕ್ಷ ರೂಪಾಯಿ ಆದಾಯ ಇದೆ ಅಂತ. ನಾನು ಭ್ರಷ್ಟ ಆದರೆ ಅದನ್ನು ಒಪ್ಕೊಂಡು ಆರ್ಡರ್ ಮಾಡ್ತೀನಿ. ಸಮಸ್ಯೆ ಬರೋದು ಇಲ್ಲಿ ಅಂದರೆ ಜಡ್ಜ್ಮೆಂಟು. 1 ಎಕರೆಗೆ ಅಷ್ಟು ಬರೋಲ್ಲ ಅಂತ ಎಲ್ರಿಗೂ ಗೊತ್ತಿದೆ, ಆದರೆ ಒಂದೇನು ನೀವು ಹೇಳಿದಾಗ ನಾನು ಒಪ್ಕೊಂಡು ಆರ್ಡರ್ ಮಾಡಿದ್ರೆ ಅಷ್ಟೇ. ಹಾಗಾಗಿ ಈ ಕಾರಣದಿಂದ ಕೇಸುಗಳು ತಪ್ಪಿ ಹೋಗುತ್ತೆ. ಸಬ್ಜೆಕ್ಟಿವ್ ಎಲಿಮೆಂಟ್ ಇರುತ್ತೆ ಅಲ್ಲಿ, ನಾನು ಅನ್ಕೊಳ್ಳೋದು. ಹೌದು, ನಮ್ಮಲ್ಲಿ ಒಂದು ಸಮಸ್ಯೆ ಏನಾಗುತ್ತೆ ಅಂತ ನಾನು ಹೇಳ್ತೀನಿ ಕೇಳಿ. ಎಲ್ಲರೂ ಎಥಿಕ್ಸ್ ಬಗ್ಗೆಯೇ ಮಾತಾಡ್ತಾರೆ, ಆದರೆ ಯಾರು ಒಳಗೆ ಅದನ್ನು ಪ್ರಶ್ನೆ ಹಾಕ್ಕೊಂಡು ಕೇಳಿಲ್ಲ ನಾನೆಷ್ಟು ಎಥಿಕಲ್ ಆಗಿ ಬದುಕಿದ್ದೀನಿ ಅಂತ. ಈಗ ಬೆಳಗ್ಗೆ ನಾನು ವಾಕಿಂಗ್ ಹೋಗ್ತೀನಿ, ಎಲ್ಲಿ ರಾಜರಾಜೇಶ್ವರ ನಗರದಲ್ಲಿ ವಾಕಿಂಗ್, ಭಾಳ ಜನ ಜೊತೆಗೆ ಬಂದವರು ಇದ್ದಾರೆ. ಅವರ ಮನೆಗಳನ್ನು ನಾನು ನೋಡಿದ್ದೀನಿ, ಕಟ್ಟಿರೋ ಮನೆ ನೋಡಿದರೆ, ಅವ್ರು ಯಾವ ಹುದ್ದೆಯಿಂದ ರಿಟೈರ್ ಆಗಿದ್ದಾರೆ ನೋಡಿದ್ರೆ ನನಗೆ ಗೊತ್ತಾಗತ್ತೆ. ಈಗ ವೈದ್ಯನಿಗೆ ರೋಗಿ ಬರ್ತಾ ಇದ್ದಂಗೆ ಯಾವ ರೋಗ ದೂರದಿಂದ ಹೇಳಬಲ್ಲ, ಹಾಗೆ ಅನ್ನಬಹುದು ಪ್ರಶ್ನೆ. ಹಾಗಾಗಿ ನನಗೆ ಒಂದು ಹೊರನೋಟಕ್ಕೆ ಗೊತ್ತಾಗತ್ತೆ, ಆದರೆ ಅವರೂ ಕೂಡ ಬಹಳ ಚೆನ್ನಾಗಿ ಎಥಿಕ್ಸು, ಮಾರಲ್ಸು, ವ್ಯವಸ್ಥೆ ಬಗ್ಗೆ ಮಾತಾಡ್ತಾರೆ. ಹಾಗಾಗಿ ನಮ್ಮಲ್ಲಿ ಈ ಡೆವಿಲ್ ಕೋಟಿಂಗ್ ಸ್ಕ್ರಿಪ್ಚರ್ಸ್ ಇದೆಯಲ್ಲ, ಡೆವಿಲ್ ಹ್ಯಾಸ್ ಆಲ್ವೇಸ್ ಕೋಟೆಡ್ ಇಟ್ ಬೆಟರ್ ಅಂತ ನಾನು ಅನ್ನೋದು. ಅಂದರೆ ಭೂತದ ಬಾಯಲ್ಲಿ ಭಗವದ್ಗೀತೆ ಅದ್ಭುತವಾಗಿರುತ್ತೆ. ಹಾಗಾಗಿ ಇಲ್ಲಿ ಕೂಡ ನಾನು ಹೇಳ್ತೀನಿ, ಪ್ರೆಷರ್ಗೆ ಯಾವುದೋ ಆಯಿತು ಅದು ಆಗ ಮಾಡಿದರೆ ಆ ಸಂಬಂಧಪಟ್ಟ ಅಧಿಕಾರಿಗೆ ಸಮಸ್ಯೆ, ಕೋರ್ಟ್ಗೆ ಹೋಗ್ಬೋದು ಅವರು. ಏನು ಎವಿಡೆನ್ಸ್ ಇಲ್ಲದೆ ಸರ್ಚ್ ಮಾಡಿದ್ರು ಅಂತ ಕೋರ್ಟ್ಗೆ ಹೋಗ್ಬೋದು. ನಮ್ಮವ್ರು ಯಾರೂ ಕೋರ್ಟ್ಗೆ ಹೋಗಲ್ಲ, ಬರೀ ಪ್ರೆಸ್ ಸ್ಟೇಟ್ಮೆಂಟ್ಸ್ ಕೊಡ್ತಾರೆ, ಹೋಗ್ಬೋದಲ್ವಾ? ವಾರಂಟೆ ಕ್ವಾಶ್ ಮಾಡಿಸ್ಬೋದು. ಕರೆಕ್ಟ್, ಇದೆ. ಅದ್ಯಾರು ಮಾಡಲ್ಲ, ಯಾಕೆಂದ್ರೆ ಅಲ್ಲಿ ದಾಖಲೆಗಳು ಸಿಕ್ಕಿರತ್ವಲ್ಲ. ಹಾಗಾಗಿ ಇದೆಲ್ಲ ಏನಂದ್ರು ಪಬ್ಲಿಕ್ ಕನ್ಸಂಪ್ಷನ್ಗೆ ಕೊಟ್ಟಂತ ಮಾತುಗಳು ಅಷ್ಟೇ ಹೊರತು ಅದನ್ನು. ಇವನ್ನ ಮೀಡಿಯಾಗಳಲ್ಲಿ ಕೂಡ ನೀವು ಹೇಳಿದ ಹಾಗೆ ಈ ಮಾತುಗಳು ಬರೋದಿಲ್ಲ, ಸುಮ್ಮನೆ ಚರ್ಚೆಗಳಾಗತ್ತೆ ಅಷ್ಟೆ, ಒಣ ಚರ್ಚೆಗಳು ಅಂತ ನನಗೂ ಅನ್ಸುತ್ತೆ. ಮೀಡಿಯಾದಲ್ಲಿ ಏನಾಗುತ್ತೆ ಅಂತಂದ್ರೆ ಅವರುಗಳ ಜಡ್ಜ್ಮೆಂಟು ಕೂಡ, ಸಾಮಾನ್ಯವಾಗಿ ಹಿಂದೆ ಯಾರೋ ಒಬ್ಬರು ನನಗೆ ಹೇಳಿದ್ರು, ಪ್ರತಿಯೊಬ್ಬ ಮನುಷ್ಯನ ತರ್ಕನೂ ಅವನ ಬುದ್ಧಿಮತ್ತೆ ಮತ್ತು ಅವನ ಓದಿನ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು, ನನ್ನ ವಿದ್ಯೆ ಮತ್ತು ನನ್ನ ಅನಲೈಸ್ ಮಾಡ್ಕೊಳ್ಳೋ ಬುದ್ಧಿಮತ್ತೆ, ಇದು ನನ್ನ ತರ್ಕಕ್ಕೆ ಮಿತಿ. ಅಲ್ಲಿಗೆ ನನ್ನ ಓದಿನ ಮಿತಿ ಕಮ್ಮಿ ಇತ್ತು, ನನ್ನ ಬುದ್ಧಿಮತ್ತೆಯು ಅಷ್ಟೇ ಇದ್ದರೆ ನನ್ನ ತರ್ಕಕ್ಕೆ ಅದೇ ಮಿತಿಯಲ್ಲೇ ಇರುತ್ತೆ ತರ್ಕ ಅಲ್ವಾ. ಹಾಗಾಗಿ ತರ್ಕ ಬೆಳೆಯೋದು ನಾಲೆಡ್ಜ್ ಅಲ್ವಾ. ನಮ್ಮಲ್ಲಿ ಭಾಳ ಸರಿ ಕೇಳ್ತಾರೆ, ಆದಾಯ ತೆರಿಗೆ ಇಲಾಖೆ ಪ್ರಾವಿಷನ್ ಒಂದು ಇಟ್ಕೊಂಡು ಈ ಪ್ರಾವಿಷನ್ ಯಾಕಿದೆ ಅಂತ ಕೇಳ್ತಾರೆ. ಕಾನೂನು ಯಾಕಿದೆ ಅಂತ ತಿಳ್ಕೊಳಕ್ಕಲ್ಲ, ಕಾನೂನು ಏನಿದೆ ಅಂತ ತಿಳ್ಕೊಬೇಕು. ನಮಗೆ ಬೇಕಾಗಿರೋದು ಅದಲ್ವಾ. ನಮ್ಮಲ್ಲಿ ಭಾಳ ಜನ ಚರ್ಚೆಗಳಿಗೆ ಕೂತವರಿಗೆ ಅನ್ಫಾರ್ಚುನೇಟ್ಲಿ ಕಾನೂನಿನ ಬಗ್ಗೆ ಎಕ್ಸ್ಪೋಷರ್ ಇರಲ್ಲ, ಮತ್ತು ಜನರಲ್ ಇಂಪ್ರೆಷನ್ಸ್ ಮೇಲೆ ಡಿಸ್ಕಸ್ ಮಾಡ್ತಾರೆ. ಹೌದು ಹೌದು. ಈಗ ನನಗೂ ಆದಾಯ ತೆರಿಗೆ ಸಬ್ಜೆಕ್ಟ್ ಭಾಳ ಜನಕ್ಕೆ ನಾನು ಹೇಳ್ತೀನಿ, ಇದು ಹೇಗೆ ಅಂದರೆ ಎಲ್ರಿಗೂ ಗೊತ್ತಿರುತ್ತೆ, ಜನ್ರಲ್ಲಾಗಿ ಸ್ಪೆಸಿಫಿಕ್ಕಾಗಿ ಯಾರಿಗೂ ಏನೂ ಗೊತ್ತಿರಲ್ಲ. ಈ ಸಂದರ್ಭದಲ್ಲಿ ಸರ್ ನನಗೊಂದು ಮಾತು ಜ್ಞಾಪಕ ಬರ್ತಾ ಇದೆ.
ಮಾತೆ ತರ ವೆಂಡೆಟ್ಟ ವೆಂಡೆಟ್ಟ ಅಂದರೆ ದ್ವೇಷದ ಅಂತ, ಅದಕ್ಕೆ ದ್ವೇಷದಿಂದ ಪ್ರಚೋದಿತವಾಗಿದ್ದು ಅಂತ. ಅದಕ್ಕೆ ಕೊನೆಯಲ್ಲಿ ಯಾವಾಗಲೋ ಒಂದ್ಸತಿ ಮೋದಿ ಹೇಳಿದ ಜ್ಞಾಪಕ ಬರುತ್ತೆ, ಇಟ್ಸ್ ನಾಟ್ ವೆಂಡೆಟ್ಟ, ಇಟ್ ಈಸ್ ಮ್ಯಾಂಡೇಟ್ ಅಂತ. ಹೌದು ಹೌದು, ಅಂದರೆ ನಮ್ಮಲ್ಲಿ ಅದು ಹೇಳೋದು ಸುಲಭ ಆಗ್ತದೆ. ಯಾಕಂದರೆ ಅವರಿಗೆ ಅಂದರೆ ಈಗ ಹೇಳ್ತೀನಲ್ಲ, ಎಲ್ಲೋ ಒಂದು ಕಡೆ ನನ್ನನ್ನು ರಾಜಕೀಯವಾಗಿ ಮುಗಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆಯಿತು, ನನಗೆ ಈ ಸ್ಟೇಟ್ಮೆಂಟ್ ಕೊಟ್ಟಾಗಲೆಲ್ಲ ನನಗೆ ತಲೆಗೆ ಬರೋದು ಒಂದೇ, ತಾವು ರಾಜಕೀಯಕ್ಕೆ ಬಂದದ್ದು ಯಾಕೆ, ಸೇವೆಗೆ, ಸೇವೆಯ ಅವಕಾಶ ತಪ್ಪಿ ಹೋದ್ರೆ ಯಾಕೆ ಇಷ್ಟು ಸಂಕಟ ಪಡ್ತೀವಿ ಅಲ್ವಾ, ಸೇವೆಯ ಅವಕಾಶ ಅಲ್ವಾ ತಪ್ಪಿ ಹೋಗ್ತಾ ಇರೋದು, ಹಾಗಲ್ಲ. ಸರ್, ನೀವು ಈ ಇದರಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದಾಗಲೇ ರಂಗಭೂಮಿ ಕಡೆ ಒಲುವ ಹೇಗೆ? ಇಲ್ಲ, ನನಗೆ ಸ್ಕೂಲು ಕಾಲೇಜುಗಳಲ್ಲಿ ನನಗೆ ರಂಗಭೂಮಿಯ ಗಂಧಗಾಳಿ ಇರಲಿಲ್ಲ. ಅನ್ಫಾರ್ಚುನೇಟ್ಲಿ ಭಾಳ ಕಡೆ ಪರ್ಮಿಟ್ ಭಾಳ ಕಡೆ ನಾನು ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಬಾಲ್ಯದಿಂದಲೇ ಅವರಿಗೆ ಕಲಿಯಗೆ ಸೆಳೆತ ಅಂತೆಲ್ಲ ಜನರಲ್ ಅದು ಮಾತು ಹೇಳ್ಬಿಡ್ತಾರೆ, ಆದರೆ ಆ ಥರದ್ದೇನು ಇರಲಿಲ್ಲ ನನಗೆ. ಆದಾಯ ತೆರಿಗೆ ಇಲಾಖೆಗೆ ಬಂದ ಮೇಲೆ ನಮ್ಮ ರಿಕ್ರಿಯೇಷನ್ ಕ್ಲಬ್ಗಳಲ್ಲಿ ವರ್ಷಕ್ಕೊಂದಿನ ಒಂದು ಕಾರ್ಯಕ್ರಮ ಮಾಡ್ತಿದ್ವಿ, ಅದಕ್ಕೆ ಸಮ. ಆದರೆ ನನಗೆ ಮೊದಲಿಂದ ಸಾಹಿತ್ಯದ ಒಲವಿತ್ತು. ಅಂದರೆ ನಾನು ಬಿ ಎಸ್ ಸಿ ಓದ್ತಾ ಇರಬೇಕಾದ್ರೆ ನನಗೆ 16 ವರ್ಷ, ಸೆಕೆಂಡ್ ಇಯರ್ ಡಿಗ್ರಿಗೆ ಶಿವರಾಮ ಕಾರಂತರ ಆಳ ನಿರಾಳ ಪುಸ್ತಕ ಟೆಕ್ಸ್ಟ್ ಬುಕ್ ಆಗಿತ್ತು ನಮಗೆ. ಅಂದರೆ ನಾನು ಸೆಕೆಂಡ್ ಲ್ಯಾಂಗ್ವೇಜ್ ತೊಗೊಂಡಿದ್ದು ಕನ್ನಡ, ಬಟ್ ಭಾಳ ಸರಿ ಈಗ ನಾನು ರಿಗ್ರೆಟ್ ಮಾಡ್ತೀನಿ, ಸೆಕೆಂಡ್ ಲ್ಯಾಂಗ್ವೇಜ್ ಸಂಸ್ಕೃತ ತೊಗೋಬೋದಿತ್ತು ಅಂತ, ತೊಗೋಬೇಕಿತ್ತು ಅಂತ. ಯಾಕಂದ್ರೆ ಆ ಭಾಷೆ ಕಲ್ತಿದ್ರೆ ಓದಿನ ವಿಸ್ತಾರ ಇನ್ನೂ ಹೆಚ್ಚಾಗಿರೋದು ಮಾಡಬಹುದು. ಹಾಗಾಗಿ ಸಂಸ್ಕೃತ ತಗೊಳ್ಳಿಲ್ಲ, ಭಾಷೆ ಬಗ್ಗೆ ಪ್ರೀತಿ, ನಮ್ಮ ತಾಯಿ ಭಾಷೆ ಕನ್ನಡ ಭಾಷೆ ಬಹಳ ಪ್ರೀತಿಸೋರು. ಅವಾಗೆಲ್ಲ ನಾವು ಸಂಸ್ಕೃತ ಅಂತಲೇ ಅಂತೀವಿ, ನಮಗೆ ಸಂಸ್ಕೃತದ ಗೀಳಿತ್ತು, ಏನಂದ್ರೆ ಅದರಲ್ಲಿ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು ಅಂತ, ಮ್ಯಾಥಮೆಟಿಕ್ಸ್ ತರ ಅಲ್ಲಿ ಸ್ಕೋರ್ ಮಾಡ್ಬೋದು ಅನ್ನೋದು ಇತ್ತು ನಮ್ಮ ತಲೆಯಲ್ಲಿ. ಆದರೆ ನಮ್ಮ ತಾಯಿಗೆ ಕನ್ನಡದ ಬಗ್ಗೆ ಪ್ರೀತಿ ಜಾಸ್ತಿ, ಅವರು ಲೈಬ್ರರಿಯಿಂದ ತೊಗೊಂಬಂದು ಓದೋರು, ಅವರು ಓದ್ತಾ ಇದ್ದದ್ದು ತ್ರಿವೇಣಿ, ಎಂ ಕೆ ಇಂದಿರಾ, ಆಗಿನ ಕಾಲಕ್ಕೆ ಜನಪ್ರಿಯ ಆರ್ಯಾಂಬ ಪಟ್ಟಾಭಿ, ನೀಲಾದೇವಿ ಅವರು, ಇದೆಲ್ಲ ಹೆಸರುಗಳು ನನಗೆ ಪರಿಚಯ ಆಗಿದ್ದು ನನ್ನ ತಾಯಿ ಮೂಲಕ. ಅಂದ್ರೆ ಇವರು ಪುಸ್ತಕ ಲೈಬ್ರರಿಯಿಂದ ತರೋರು, ಓದೋರು, ಹಾಗಾಗಿ ಅದರ ಮೂಲಕ ನನಗೆ ಪರಿಚಯ. ಸಾಹಿತ್ಯಕ್ಕೆ ಮೊದಲ ಗುರು ಅಮ್ಮ. ಸಾಹಿತ್ಯ ಒಂದೇ ಅಲ್ಲ, ಪ್ರಾಯಶಃ ಬದುಕಿನಲ್ಲಿ ಎಲ್ಲದಕ್ಕೂ ಮೊದಲು ಗುರು ಅಮ್ಮ. ಅಂದರೆ ನನ್ನ ವೈಯಕ್ತಿಕವಾಗಿ ಕೂಡ. ಅದಾದ ಮೇಲೆ ಏನಾಯ್ತು, ಶಿವರಾಮ್ ಕಾರಂತರ ಆಳ ನಿರಾಳ ನನ್ನನ್ನು ಸಾಹಿತ್ಯದ ಕಡೆಗೆ ಬಹಳ ಸೆಳೆಯಿತು. ಅದಾದ ನಂತರ ನಾನು ಶಿವರಾಮ್ ಕಾರಂತರ ಹೆಚ್ಚು ಕಮ್ಮಿ ಎಲ್ಲ ಪುಸ್ತಕ ಓದ್ದೆ. ಅಂದರೆ ನಂಬಿದವರ ನಾಕ ನರಕ ಕೊಡಿಯರ ಕೂಸು ಯಾವುದರಲ್ಲೂ ಒಂದು ವಿಚಾರ ವಿಮರ್ಶೆ ಇರುತ್ತೆ, ಅದು ನಿಮ್ಮನ್ನ ಸೆಳೆಯುತ್ತೆ. ಹೌದು, ವಿಚಾರ ವಿಮರ್ಶೆ ಒಂದು. ಎರಡನೇದೇನೆಂದರೆ ನಿರ್ಭಾವುಕವಾಗಿ ವಸ್ತುಸ್ಥಿತಿಯನ್ನು ಬಹಳ ಎಕ್ಸಾಜರೇಟ್ ಮಾಡದೆ ಅದನ್ನು ಹಾಗೆ ಮುಟ್ಟಿಸೋ ರೀತಿ ಇದೆಯಲ್ಲ, ಎಲ್ಲ ಮನಸ್ಸಿಗೆ ಬಹಳ ಹತ್ತಿರ, ಸರಳ, ನೇರ, ಯಾವುದೇ ಸೈಡ್ ತಗೊಳ್ಳಲ್ಲ. ಇದು ಸರಿ ತಪ್ಪುಗಳ ತುಲನೆಗಿಂತ ಜಾಸ್ತಿ ಬದುಕು ನಡೀತಾ ಇರೋದು ಹೀಗೆ ಅನ್ನೋದ್ರ ಒಂದು ಕಾರಂತರ ಇದರಲ್ಲಿ. ಹೌದಾ, ಸಾಹಿತ್ಯದಲ್ಲಿ ಆ ಒಂದು ನಿರ್ಭಾವಕ ಪ್ರೆಸೆಂಟೇಷನ್ ಇದೆ, ನಿರ್ಭಾವಕ ಪ್ರೆಸೆಂಟೇಷನ್ ಇದೆ. ಹಾಗ ನಿರ್ಭಾವಕ ಪ್ರೆಸೆಂಟೇಷನ್ ಮತ್ತೆ ಬದುಕನ್ನ ಬಹಳ ಅದನ್ನು ಅಂತಾರಲ್ಲ ಮಮಕಾರವೇ ಇಲ್ಲದೆ, ಅಂದರೆ ಅದರಲ್ಲಿ ಇವರು ಎಕ್ಸ್ಟ್ರಾ ಒಂದು ಪೆಪ್ ಯಾವುದಕ್ಕೂ ಸೇರಿಸಲ್ಲ, ಹಾಗೆಯೇ ಇದಿಲ್ಲ ಅದು. ಅದು ಬಹಳ ಇಷ್ಟ ಆಗಿತ್ತು. ಹಾಗಾಗಿ ಶಿವರಾಮ್ ಕಾರಂತರ ಪುಸ್ತಕದಿಂದ ಇಂಟ್ರೊಡ್ಯೂಸ್ ಆಗಿತ್ತು ಸಾಹಿತ್ಯಕ್ಕೆ. ಅದಾದ ನಂತರ ತಾರಸುಬ್ರಾವ್, ಅನಕೃಷ್ಣಮೂರ್ತಿ, ಬಸವರಾಜ ಕಟ್ಟಿಮನಿ, ಕೃಷ್ಣಮೂರ್ತಿ, ಅಗಾಧವಾದ ಕಾದಂಬರಿ ಸಾಹಿತ್ಯ. ನಂತರ ನಿಧಾನಕ್ಕೆ ನನಗೆ ಈ ಕವನಗಳ ಬಗ್ಗೆ ಬಂದದ್ದು. ಕವನಗಳ ಬಂದ ಮೊದಲಿಗೆ ಮಂಕುತಿಮ್ಮನ ಕಕ್ಕ, ಅದಾದ ನಂತರ ಬೇರೆಯವರು. ಈ ಸಾಹಿತ್ಯದ ಗೀಳು ನಿಮಗೆ ಕಾಲೇಜ್, ಈ ಸಾಹಿತ್ಯದ ಗೀಳು ನನಗೆ ಬಹಳ ಜಾಸ್ತಿ ಇದ್ದದರಿಂದ ಇಲಾಖೆಗೆ ಬಂದಾಗ ರಿಕ್ರಿಯೇಷನ್ ಕ್ಲಬ್ನಲ್ಲಿ ಸ್ವಲ್ಪ ಆಕ್ಟಿವ್ ಆದೆ. ಅಂದರೆ ಸಾಹಿತ್ಯದ ದೃಷ್ಟಿಕೋನದಿಂದ ಆಕ್ಟಿವ್ ಆದದ್ದು. ಅಲ್ಲಿ ಮಾಡೋ ಯಾವುದೋ ನಾಟಕ ನಮ್ಮ ಆಫೀಸಲ್ಲಿ ಯಾರೋ ಡೈರೆಕ್ಟ್ ಮಾಡ್ತಿದ್ರು ಕಾರಣಾಂತರದಿಂದ. ಅದೊಂದು ಒಳ್ಳೇದಲ್ವಾ ಸರ್, ಎಲ್ಲ ಕಾಲೇಜಲ್ಲಾಗಲಿ ಈ ಥರ ಆಫೀಸ್ಗಳಲ್ಲಾಗಲಿ ಏನೋ ವಾರ್ಷಿಕೋತ್ಸವ ಅಂತ ಮಾಡ್ತಾ ಇದ್ರು, ಅದರಲ್ಲಿ ಒಂದು ನಾಟಕ, ಒಂದು ಹಾಡು ಇದೆಲ್ಲ ಇರ್ತಾ ಇತ್ತು, ಸಾಂಸ್ಕೃತಿಕ ಟಚ್ ಇರ್ತಾ ಇತ್ತು, ಟಚ್ ಇರ್ತಾ ಇತ್ತು. ಆಗ ನಾಟಕದಲ್ಲಿ ಯಾವುದೋ ಕಾರಣಾಂತರದಿಂದ ಯಾರೋ ಒಬ್ಬ ನಾಟಕ ಬರಲಿಲ್ಲ ಅಂತ ಅವನ ಪಾತ್ರ ನಾನು ಮಾಡಿದೆ. ಓಹೋ, ಹಾಗಾಗಿ ನನಗೆ ರಂಗಭೂಮಿ ಪ್ರವೇಶದಕ್ಕಿಂತ ಪರ್ಯಾಯವಾಗಿ ಶುರು ಆಗಿದ್ದು, ಪರ್ಯಾಯವಾಗಿ ಶುರು ಆಗಿತ್ತು. ಅದು ಯಾವತ್ತೂ ನನ್ನ ನನಗೇನು ಅರ್ಜಿತ್ತು ನಾನಾಗೆ ಹೋದೆ ಅನ್ನೋದಿದೆಯಲ್ಲ ಆ ತರಹದ್ದೇನು ಇರಲಿಲ್ಲ. ಹೌದಾ, ಶುರುವಾದ ಈಗ ಬಂದಿದೆ ಅಲ್ವಾ ಅದು, ನಿಮ್ಗೆ ತುಂಬಾ ಅರ್ಜಿದೆ ಬರೀಬೇಕು ನಾಟಕ. ಈಗ ಬಂದಿದೆ, ಈಗ ಬಂದಿದೆ. ಬರಹದ ಬಗ್ಗೆ ನಾನು ಮೊದಲ ಕಥಾ ಮೊದಲ ನಾಟಕ ಬರೆದದ್ದು ನಿಮಿತ್ತ, ಅದೇ ಮೊದಲು ನಂದು ರಿಜಿಸ್ಟರ್ ಆಗುವಂತ ಯಾವುದೋ ಒಂದು ಬರದು. ನಿಮಿತ್ತ ಹೆಸರು ಅಥವಾ ನಿಮಿತ್ತ ಹೆಸರು? ನಿಮಿತ್ತ ಅಂತ ನಾಟಕ. ಓಕೆ, ಅದು ಬರೆದಾಗ ನನಗೆ 60 ವಯಸ್ಸು, 2013.
ಸೊ ಸೀನಿಯರ್ ಸಿಟಿಸನ್ ಆದ್ಮೇಲೆ ಬರ್ದ್ರಿ. ಮೊದಲ ಕಥಾ ಸಂಕಲನಕ್ಕೆ ಬರೆದಾಗ 64 ವರ್ಷ ನನಗೆ. ಓ 2017 ಅಲ್ಲಿ ನಾವೆಲ್ಲ ಬರೆದಿದ್ದು ನಾನು ಅಂತ. ತುಂಬ ಪಕ್ವವಾದ ಸಾಹಿತ್ಯ ಹಾಗಾದ್ರೆ. ಹಾ ಅದೇನಾಗಿದೆ, ಪ್ರಾಯಶಃ ಇಷ್ಟು ವರ್ಷ ಬದುಕಿದ್ದೀಯಲ್ಲ, ಎಲ್ಲೋ ಒಂದು ಕಡೆ ಅನುಭವದ ಹಿನ್ನೆಲೆ ಆ ಪಕ್ವತೆ ಬೇಕು ಸರ್ ಬೆಳವಣಿಗೆ. ಈಗ ಓದ್ತಾರೆ, ಅದಕ್ಕೆ ನೀವು ಹೇಳಿದ್ರಲ್ಲ ಇಷ್ಟೊಂದು ಆಗ್ಬಿಟ್ಟಿದೆ ಈಗಾಗಲೇ ಪ್ರಕಟಣೆಗಳು ಅಂತ 90-20. ಅಲ್ಲಿ ಜನ ಗುರುತಿಸ್ತಾ ಇದ್ದಾರೆ, ಗುರುತಿಸ್ತಾ ನಾಟಕಕ್ಕೆ ಬಂದದ್ದು ಆ ರೀತಿಯಿಂದ. ಆಮೇಲೆ ಅಮೆಚೂರ್ ಥಿಯೇಟರ್ಗೆ ಬಂದದ್ದು ಅಲ್ಲಿಂದ ಹಾಗೇನೆ, ಯಾಕಂದ್ರೆ ಅಲ್ಲಿ ನಾಟಕದವ್ರು ಇದ್ದವರು, ಇಲ್ಲಿ ಥಿಯೇಟರ್ ಇಂದ ಪರಿಚಯ ಆಯ್ತು. ಇಲ್ಲಿ ಬಂದೆ 60 ಆದ್ಮೇಲೆ ನೀವು ನಾಟಕಕ್ಕೆ ಬಂದಿದ್ದೆ? ಇಲ್ಲ ಇಲ್ಲ, ಅದು ಮೊದಲು ಬಂದದ್ದು ನಾನು 81ರಲ್ಲಿ. ಅವಾಗ ನನಗೆ ಡಿಪಾರ್ಟ್ಮೆಂಟಲ್ಲಿ ಮಾಡಿದೆ, ಅದಾದ ನಂತರ 81ಕ್ಕೆ ಬಂದೆ. 81ಕ್ಕೆ ಬಂದಾಗ ನನಗೆ 28 28 ವರ್ಷ. ಓ ಅಷ್ಟು ಬೇಗನೆ ರಂಗಕ್ಕೆ ಇಳಿದ್ರಿ. 81ರಿಂದ 87, ಅದೊಂದು 81ರಿಂದ 88, ಒಂದು 7 ವರ್ಷ ರಂಗಭೂಮಿಯಲ್ಲಿ ಬ್ಯುಸಿ ಆಗಿದ್ದೆ. ಅದಾದ ನಂತರ 25 ವರ್ಷ ಇಲ್ಲ. ಓಹೋ, ನಂತರ ಬಂದದ್ದು ನಾವು ಮತ್ತೆ 2013. ಹೌದು, ಅದೇನಾಯ್ತು, ವೃತ್ತಿನಲ್ಲಿ ಬ್ಯುಸಿ ಆಯಿತು. ಆ ಪೀರಿಯಡ್ ಅಲ್ಲಿ ಏನಾಯ್ತು, ರಂಗಭೂಮಿಯ ಪರಿಚಯ ಇದ್ದದ್ರಿಂದ ಕೆಲವು ಧಾರಾವಾಹಿಗಳನ್ನ ಮಾಡೋರು ಪಾತ್ರಗಳ ಕರೆಯುತ್ತಾ ಇದ್ರು. ನನಗೆ ವಾರದಕ್ಕೊಂದೇ ರಜೆ ಇರೋದು, ಆ ಟೈಮ್ನಲ್ಲೇ ಮಾಡಿದ್ದಿದೆ. ಆಗಾದದ್ದು ಸೀರಿಯಲ್ಗಳು ಮಾಯಾಮೃಗ, ಮನ್ವಂತರ, ಮುಕ್ತ, ಇದರಿಂದ ನನಗೆ ಗುರುತು ಹಿಡಿದಕ್ಕೆ ಶುರು ಮಾಡಿದ್ರು. ಹೌದು, 90s. ನಂತರ ನಾನು ಮತ್ತೆ 2007ರಲ್ಲಿ ರಿಸೈನ್ ಮಾಡಿ ಮಂಥನ ಅಂತ ಸೀರಿಯಲ್ ಮಾಡಿದೆ. ತುಂಬಾ ವಿಚಿತ್ರವಾದ ವಿಕೃತವಾದ ಪತ್ರ ನೀವು ಮಾಡಿದ್ದು ಮಾಯಾಮೃಗದಲ್ಲಿ. ಹೌದು, ಏನು ಗೃಹಸ್ಥ, ಏನು ಅವನ ನೆಲೆ ಬೆಲೆ, ವಿಚಿತ್ರವಾಗಿತ್ತು. ಹೌದು, 2007ರಲ್ಲಿ ಕೆಲಸ ಬಿಟ್ಟು ಮಂಥನ ಮಾಡಿದೆ. ಮಂಥನ ಅಂತ ನಂದೇ ಸ್ವಂತ ಸೀರಿಯಲ್ ಮಾಡಿದೆ. ಅದನ್ನ ಕೇಳಬೇಕು ಸರ್, ನೀವು ಇದರಲ್ಲಿ ತುಂಬಾ ನಿಮಗೆ ಹೆಸರು ಬಂತು ಹೇಳಿದ ಹಾಗೆ. ಆ ಪಾತ್ರನೇ ತುಂಬಾ ವಿಚಿತ್ರವಾಗಿತ್ತು, ಎವ್ರಿಬಡಿ ಲೈಕ್ಡ್ ಇಟ್. ಅಂಡ್ ದ ವೇ ಯು ಪುಟ್ ಇಟ್, ಅಂದ್ರೆ ಅದನ್ನ ನೀವು ತೋರಿಸಿದ್ರಲ್ಲ ಆ ಪಾತ್ರದ ಸ್ವರೂಪ, ಅದರ ವ್ಯಕ್ತಿತ್ವ, ಅದು ಬಹಳ ಜನರ ಮನಸ್ಸಿಗೆ ಹಿಡಿಸ್ತು. ಅದಾದ್ಮೇಲೆ ನಿಮಗೆ ಯಾಕೆ ನೀವೇ ನಾಟಕಗಳನ್ನು ಬರಿಬೇಕು, ನೀವೇ ಡೈರೆಕ್ಟ್ ಮಾಡಬೇಕು ಅಂತ ಅನ್ನಿಸ್ತು? ನಿಮಗೆ ತುಂಬಾ ಬೇಡಿಕೆ ಇತ್ತು ಅಲ್ವಾ ಆ ಕಾಲದಲ್ಲಿ? ಬೇಡಿಕೆ ಇತ್ತು, ಹೌದು. ಆದ್ರೆ ಒಂದೇನಂತಂದ್ರೆ, ಈ ಸೀರಿಯಲ್ ಪ್ರಪಂಚ ಫೈನಾನ್ಷಿಯಲಿ ನಟರಿಗಾಗಲಿ ಅಥವಾ ಬರೀ ರೈಟರ್ಗಾಗಲಿ ಫೈನಾನ್ಷಿಯಲಿ ಏನೂ ಬರೋದಿಲ್ಲ. ಬರಹಗಾರನೇ ಪ್ರೊಡ್ಯೂಸರ್ ಮತ್ತು ನಿರ್ದೇಶಕನೂ ಆದರೆ ಹಣ ಇದೆ. ಬರೀ ಆ್ಯಕ್ಟರ್ ಆದರೆ ಏನಾಗುತ್ತೆ ಅಂದರೆ, ನಾವ್ಯಾರೂ ಅಂತ ಅದ್ಭುತವಾಗಿ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹೂಡುವಂಥ ಆ್ಯಕ್ಟರ್ಗಳಲ್ಲ, ಕರೀತಾರೆ 100-100 ಕಡೆ. ಮತ್ತು ಎರಡನೇದು ಏನಾಗುತ್ತೆ, ಮಾಯಾಮೃಗ ಮಾಡಿದಾಗ ಬರೆದದ್ದು ಟಿ ಎನ್ ಸೀತಾರಾಮ್, ಅವ್ರಿಗೆ ಮೊದಲಿಗೆ ಸಾಹಿತಿಯಾಗಿ ಗುರುತಿತ್ತು, ಸಾಹಿತ್ಯದ ಬ್ಯಾಕ್ ಗ್ರೌಂಡ್ ಇದೆ. ಹಾಗಾಗಿ ಅವರು ಬರೆಯೋದ್ರಲ್ಲಿ ಸ್ವಲ್ಪ ಪ್ರೊಫೌಂಡ್ ಇದೆ ಅಂದ್ರೆ, ನಿಮಗೆಲ್ಲೋ ಒಂದು ಕಡೆ ಗುಣಮಟ್ಟ ಆಗಲಿ, ಇಂಟೆಲೆಕ್ಚುಯಲಿ ಸ್ವಲ್ಪ ಒಂದು ವೆಯ್ಟ್ ಇದೆ. ಬೇರೆಯವರು ಬರೆದದ್ರಲ್ಲಿ ಆತರದ್ದು ಏನೂ ಇಲ್ಲ, ಆ ಪಾತ್ರ ಒಂದು ರೊಟೀನ್ ಆಗೋದು. ಹಾಗಾಗಿ ನಾನು ಸೀತಾರಾಮ್ ಅವರು ಸೀರಿಯಲ್ಗಳು ಬಿಟ್ಟು ಬೇರೆ ಯಾವ್ದ್ರಲ್ಲೂ ಮಾಡೇ ಇಲ್ಲ. ಅದಾದ ನಂತರ ಸೀರಿಯಲ್ ಮಾಡಿದ್ರೆ ಅವರದು ಅವ್ರದ್ದು ಮುಂದಿಂದ್ರಲ್ಲೂ ಮಾಡಿದ್ರು, ಮಾಯಾಮೃಗ ಮಾಡಿದ್ರು, ಮನ್ವಂತರದಲ್ಲಿ, ಮುಕ್ತದಲ್ಲಿ ಮಾಡಿದ್ರು, ಅದೆಲ್ಲ ಅವ್ರದ್ದು ಪ್ರಸಿದ್ಧ. ಹೌದು, ಇದು ಮೂರನೇ ಮಾಡಿದ್ದು ನಾನು. ಮಂಥನ ಮಾಡ್ಲಿಕ್ಕೆ ಅಂದ್ರೆ 2007ರಲ್ಲಿ ಮಂಥನ ಮಾಡಿದ್ದು ನಾನು. ಅಂದ್ರೆ ಏನಾಯ್ತು, ಅಷ್ಟೊತ್ತಿಗೆ 30 ವರ್ಷ ಸರ್ವಿಸ್ ಆಗಿತ್ತು ಡಿಪಾರ್ಟ್ಮೆಂಟ್ ಅಲ್ಲಿ. ಸೊ ವೃತ್ತಿ ಸಾಕಂತ ಅನ್ಸಿತ್ತು, ಬೇರೆ ಏನೋ ಮಾಡಬೇಕು ಅಂತ. ಯಾಕಂದ್ರೆ ಅಲ್ಲಿ ಪ್ರೆಷರ್ ಸಿಕ್ತ ಅಂದ್ರೆ ಇತ್ತು, ಯಾಕಂದ್ರೆ ನಾನು ಬದುಕಿದ್ದ ದಾಟಿ ಬೇರೆ ಮತ್ತೆ ಇಲಾಖೆ ನಡೀತಿದ್ದ ದಾಟಿ ಬೇರೆ. ಹಾಗಾಗಿ ಏನಾಗ್ತಿತ್ತು, ಪ್ರತಿದಿನ ಯಾವ್ದಾದ್ರು ಒಂದು ಹೊಂದಾಣಿಕೆ ಆಗೋದು ಕಷ್ಟ ಆಯ್ತು, ಹೊಂದಾಣಿಕೆ ಕಷ್ಟ ಆಯ್ತು. ಮೊದಲಿಗೆ ಎರಡನೇದು ಏನಾಗಿದೆ, ತಾಯಿಯ ಕಾಲದಲ್ಲಿ ಕಲ್ತದ್ದು ಈ ಅಭಿಮಾನ ಇದೆಯಲ್ಲ, ಅಫ್ಕೋರ್ಸ್ ಬಹಳ ಜನ ಅದನ್ನ ಅಹಂಕಾರ ಅಂತ ಕರೆದದ್ದು ಇದೆ. ಅಭಿಮಾನ ಅಂದ್ರೆ ಟೆಕ್ನಿಕಲಿ ಇಟ್ ಇಸ್ ಅಹಂಕಾರವೇ, ಅಹಂಕಾರವೇ, ಇಟ್ಸ್ ಓಕೆ. ಹೌದು, ಅದೇ ಸರಿಯಾಗಿರ್ಬೇಕು. ತಾಯಿ ಕಾಲದಂದ್ರೆ ಅದೊಂದು ಆತ್ಮಗೌರವದ ಪ್ರಶ್ನೆ, ಗೌರವನ್ನು ಸೇರುತ್ತೆ. ಯಾರೋ ಏನೋ ನನಗೆ ಏನನ್ನು ಕೊಡೋದು, ನನ್ನ ಬದುಕು ನಾನು ಬದುಕೊಳ್ಳಾರೇನಾ, ಹಾಗಾಗಿ ಕೈ ಚಾಚೋದು ಬಹಳ ಸಂಕಟ ಆಗೋದು. ಅಂದ್ರೆ ಏನಾಗತ್ತೆ, ನಿಮಗೆ ತಗೊಂಡು ಬದುಕೋದು ಸುಲಭ ಇತ್ತೇನೋ ಗೊತ್ತಿಲ್ಲ, ಆದ್ರೆ ಅದು ಮನಸ್ಸಿಗೆ ಹೋಗುತ್ತೆ. ಅಲ್ಲ, ಕೈ ಚಾಚೋದೇನಿತ್ತು ನಿಮಗೆ? ಅಂದ್ರೆ ನೀವು ನಟನಾಗಿ ಅದಕ್ಕೆ? ಇಲ್ಲ, ಹಾಗಲ್ಲ, ನಟನಾಗಿ ಇಲಾಖೆ ಬಿಟ್ಟ ಕಾರಣ ಹೇಳ್ತಾ ಇದ್ದೀನಿ. ಇಲಾಖೆಯಲ್ಲಿ ಏನಾಯ್ತು ಅಂದ್ರೆ, ಪ್ರೆಷರ್ ಇದ್ದಿದ್ದು ಅಲ್ಲೇ. ಏನು ಅಂತಂದ್ರೆ, ಏ ಒಂದಷ್ಟು ಲಂಚ ತಗೊಂಡು ಅಥವಾ ಕೇಸ್ ಮುಗಿಸ್ಬೋದಪ್ಪ, ಮನುಷ್ಯ ಬುದ್ಧಿವಂತ ಇದ್ದಾನೆ, ಚೆನ್ನಾಗಿ ಹಿಡಿತಾನೆ, ಸಾಕಷ್ಟು ಹಣ ಮಾಡಬಹುದು, ತಾನು ತಿನ್ನಲ್ಲ ಬೇರೆಯವ್ರಿಗೆ ತಿನ್ನೋದಕ್ಕೂ ಬಿಡಲ್ಲ,
ಹಾಗಿದ್ದಾಗ ಏನಾಗುತ್ತೆ? ಖಾನೆ ದುಂಗ. ಹೌದು, ಖಾನೆ ದುಂಗ. ಎಲ್ಲೋ ಒಂದು ಕಡೆ ನಿಮ್ಮನ್ನ ಹೃದಯವೇ ಇಲ್ಲದಂತವನು, ಅಸಸಿಗಳ ಕಷ್ಟವೇ ಗೊತ್ತಾಗಲ್ಲ. ಅಯ್ಯೋ ಪಾಪ. ಹಾಗಾಗಿ ಈ ದೃಷ್ಟಿಕೋನದಲ್ಲಿ ಮಾತಾಡ್ತಾ ಇದ್ದಾಗ ಬದುಕು ಬಹಳ ಕಷ್ಟ ಅನ್ಸುತ್ತೆ. ಮತ್ತೆ ಎರಡನೇದು, ಸಂಬಳ ಏನು ಬಹಳ ಗ್ರೇಟ್ ಆಗಿ ಏನು ಬರಲ್ಲ. ಡೆಪ್ಟಿ ಕಮಿಷನರ್ ಅಂತ ಕರೀತಾರೆ ಅಷ್ಟೇನೆ. ಆ ಕಾಲಕ್ಕೆ ಏನು ಸಂಬಳಗಳು ಬಹಳ ದೊಡ್ಡ ಸಂಬಳಗಳೇನು ಇರಲಿಲ್ಲ. ಈ ಈ ಎರಡು ತಾಕಲಾಟದ ಮಧ್ಯೆ ಇದ್ದಾಗ ನಾನು ಕೆಲಸ ಬಿಟ್ಟೆ. ಅಂದರೆ ಈ ಟಿ ವಿ ಚಾನಲ್ನವರು ಒಂದು ಸೀರಿಯಲ್ ಮಾಡ್ತೀಯಾ ಅಂತ ಕೇಳಿದ್ರು. ನನಗೂ ಸೀರಿಯಲ್ ಮಾಡಿದ್ರೆ ನಾನು ಬಜೆಟ್ ಹಾಕ್ಕೊಂಡು ನೋಡಿದೆ. ನಾನೇ ಸ್ವಂತ ಬರೆದು ಡೈರೆಕ್ಟ್ ಮಾಡಿದ್ರೆ ಏನಾಗಬಹುದು, ಆಯವ್ಯಯ ಏನಾಗಬಹುದು ನೋಡಿದೆ. ಪರವಾಗಿಲ್ಲ, ಬಿಟ್ಟರು ಬದುಕಬಹುದು ಅಂತ ಅನ್ನಿಸ್ತು. ಹಾಗಾಗಿ ಬಿಟ್ಟು ಬಂದೆ ನಾನು. ಅಂದ್ರೆ ನಿಮಗೆ ಬಿಟ್ಟ ಮೇಲೆ ಪೆನ್ಷನ್ ಎಲ್ಲ ಏನಿಲ್ವಾ? ಪೆನ್ಷನ್ ಇದೆ, ಪೆನ್ಷನ್ ಈಗಲೂ ಬರ್ತಾ ಇದೆ. ಪೆನ್ಷನ್ ಈಗಲೂ ಬರ್ತಾ ಇದೆ. ಏನೇ ಅದು ಕಮ್ಮಿ. ಓಕೆ, ಅಲ್ಲ ಸಂಬಳ ಕಮ್ಮಿ ಇದೆ ಇಲ್ಲ, ಪೆನ್ಷನ್ ಈಗ ಬರೋದು ನನಗೆ ಸಂಸಾರಕ್ಕೆ ಸಾಕು, ಅಷ್ಟು ಪೆನ್ಷನ್ ಬರತ್ತೆ ನನಗೆ, ಅದು ಸಮಸ್ಯೆ ಇಲ್ಲ ಅಂತ ಹೇಳಿ. ಸರಿ ಸರಿ. ಆ ಕಾರಣಕ್ಕೆ ನಾನು ಬಂದು ಸೀರಿಯಲ್ ಪ್ರಪಂಚಕ್ಕೆ ಬಂದೆ. ಸೀರಿಯಲ್ ನಾನು ಮಂಥನ ಅಂತ ಒಂದು ಮಾಡಿದೆ, ನಂತರ ದಿಬ್ಬಣ ಅಂತ ಒಂದು ಮಾಡಿದೆ, ನಂತರ ಅನಾವರಣ ಅಂತ ಒಂದು ಮಾಡಿದೆ. ಇದು ಮೂರು ಮಾಡಿ ಮುಗಿದ ಮೇಲೆ ಬೇರೇನು ಕೆಲಸ ಇರಲಿಲ್ಲ. ಹಾಗಾಗಿ ಸರಿ, ಈ ಈ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಕೇಳ್ತೀನಿ. ನೀವು ಆಳ ನಿರಾಳ ಅಂತ ಒಂದು ವಿಚಾರಪೂರ್ವಕವಾದಂಥ, ವಿಮರ್ಶಾಪೂರ್ವಕವಾದಂಥ, ನಿರ್ಭಾವಕ ಪ್ರೆಸೆಂಟೇಷನ್ ಇದ್ದಂಥ ಕದಂಬರಿಯನ್ನು ಓದಿ ಸಾಹಿತ್ಯಕ್ಕೆ, ಸಾಹಿತ್ಯದ ಕಡೆಗೆ ಒಲವು ಬೆಳೆಸ್ಕೊಂಡ್ರಿ. ಈಗ ನಿಮ್ಮ ಈ ಸೀರಿಯಲ್ಗಳ ಮೂಲಕ, ಈ ಧಾರಾವಾಹಿಗಳ ಮೂಲಕ ನಿಮಗೆ ಏನು ಕೊಡಬೇಕು ಅಂತ ಅನಿಸುತ್ತೆ? ಯಾವುದು ಇಲ್ಲದೆ ಇರೋದನ್ನು ನೀವು ಕೊಡ್ತಾ ಇದ್ದೀರಿ ಕೇಳ್ಬೋದಾ? ಹೌದು, ಇಲ್ಲಿ ಇಲ್ಲಿ ಒಂದು ನಾನು ಕನ್ನಡದ ಸಾಹಿತ್ಯ ಓದ್ಕೊಂಡಿದ್ದು ಭಾಗ ಒಂದು ಹೇಳಿದೆ. ಈ ಪೋಸ್ಟ್ ಆಫೀಸಿಗೆ ಮೊದಲು ಕೆಲಸಕ್ಕೆ ಸೇರಿತ್ತು. ಅವಾಗ ನಮಗೆ ಪೋಸ್ಟಲ್ ಟ್ರೈನಿಂಗ್ ಸೆಂಟರ್ ಅಂತ ಮೈಸೂರಲ್ಲಿ ಪೋಸ್ಟ್ ಮಾಡೋದು. ಅಲ್ಲಿ ಒಬ್ಬರು ಕೊಯಂಬತ್ತೂರಿಂದ ಒಬ್ಬ ಬಂದಿದ್ದ, ಆ ಮನುಷ್ಯ ಎಂ ಎ ಓದ್ತಾ ಇದ್ದೆ ಇಂಗ್ಲೀಷು. ಅವನು ನನಗೆ ಫೈಡರ್ ಡೋಸ್ಟೋವೆಸ್ಕಿಯ ಕ್ರೈಮ್ ಅಂಡ್ ಪನಿಷ್ಮೆಂಟ್ ಪುಸ್ತಕ ಕೊಟ್ಟ. ಅಲ್ಲಿ ಅಲ್ಲಿ ನನಗೆ ಈ ರಷ್ಯನ್ ಆತರಗಳ ಪರಿಚಯ ಆದ್ದರಿಂದ ನನಗೆ ಪೋಸ್ಟಲ್ ಟ್ರೈನಿಂಗ್ ಸೆಂಟ್ರಲ್ಲಿ ಅವಾಗ ಪ್ರಾಯಶಃ ನನಗೆ 23 ವಯಸ್ಸು ಇರಬೇಕು, 20 ವಯಸ್ಸಿನವನು ನಾನು ಅಂತ ಹೇಳಿ. ಆಗ ಏನಾಯಿತು, ಅಲ್ಲಿ ಫೆಡರ್ ಡೋಸ್ಟೋವ್ಸ್ಕಿದು ಕ್ರೈಮ್ ಅಂಡ್ ಪನಿಷ್ಮೆಂಟ್ ಓದಿದ ಮೇಲೆ ಅವನದ್ದೇ ಮಿಕ್ಕ ಪುಸ್ತಕಗಳು ಓದಿದೆ ನಾನು. ಕ್ರೈಮ್ ಅಂಡ್ ಪನಿಷ್ಮೆಂಟ್ ಜೊತೆಗೆ ಇನ್ಸಲ್ಟೆಡ್ ಅಂಡ್ ಇಂಜೂರ್ಡ್ ಅಂತ ಒಂದಿದೆ, ಆಮೇಲೆ ಬ್ರದರ್ಸ್ ಕರ್ಮೋಸೋವ್, ಬ್ರದರ್ಸ್ ಕರ್ಮೋಸೋವ್ ಅಂತ ಒಂದಿದೆ, ಆ ಪುಸ್ತಕ ಓದೆ. ಅದಾದ ನಂತರ ಅಲ್ಲಿಯದೇ ಆತರು ಸೋಲ್ಜರ್ ನಿಟ್ಸಿನ್ ಪರಿಚಯ ಆಯಿತು. ಒನ್ ಡೇ ಇನ್ ದ ಲೈಫ್ ಆಫ್ ಐವಾನ್ ಡೆನಿಸೋವಿಚ್ ಫಸ್ಟ್ ಸರ್ಕಲ್ ಆಯಿತು. ಆ ದಿವಸ ಅದು ಓದಿದ ನಂತರ ನಾನು ಚೆಕೋವ್ಗೆ ಬಂದದ್ದು. ಚೆಕೋವ್ ಆರ್ಕಿ ಟಾಲ್ಸ್ಟಾಯ್ ಮತ್ತೆ ಡರ್ಗನೇವ್ ಶೋಲಕೋವ್ ಆ್ಯಂಡ್ ಕ್ವೈಟ್ ಫ್ಲೋಸ್ ದ ಡಾನ್ ಅಂತ ಈ ಪುಸ್ತಕಗಳು ಓದಿದಾಗ ನನಗನ್ಸಿದ್ದೆ ಏನು ಅಂದರೆ, ಇಲ್ಲಿ ಇಲ್ಲಿ ಶಿವರಾಮ್ ಕಾರಂತರು ಮತ್ತು ಭೈರಪ್ಪನವರನ್ನು ಮುಖ್ಯವಾಗಿ ಓದಿದ್ದು ಅಭ್ಯಾಸ ಇತ್ತು ಮನಸ್ಸಿಗೆ. ಆ ಪುಸ್ತಕಗಳನ್ನು ಓದಿದಾಗ ನನ್ನ ಸ್ವಲ್ಪ ಬೆಳೀತು, ಸಂಸ್ಕಾರ ಸ್ವಲ್ಪ ಬೆಳೀತು. ಬೆಳೆದದ್ದು ಎಲ್ಲಿ ಅಂದರೆ, ನಮ್ಮೆಲ್ಲರ ಕ್ರಿಯೆಗೂ ಮನಸ್ಸಿನಲ್ಲಿ ಒಂದು ಭಾವ ಇದೆ, ಅಂದರೆ ಇಂಟರ್ಪರ್ಸ್ನಲ್ ರಿಲೇಷನ್ಸ್ನಲ್ಲಿ ಮನಸ್ಸಿನ ಭಾವ, ಅದು ನಮ್ಮನ್ನು ಗೈಡ್ ಮಾಡುತ್ತೆ ಈ ಕ್ರಿಯೆಗಳಿಗೆ, ಮೂಲ ಕಾರಣ ಅದು. ಆದರೆ ಸಾಮಾನ್ಯ ಪ್ರಪಂಚಕ್ಕೆ ನಾವು ಮನಸ್ಸಿನ ಭಾವವನ್ನು ಹೇಳಲ್ಲ, ಬರೀ ಕ್ರಿಯೆ ಮಾಡ್ತಾ ಇರ್ತೀವಿ. ನೋಡಿ ನೀವು ಎಷ್ಟು ಚೆನ್ನಾಗಿ ಹೇಳ್ತಿದ್ದೀರ, ಯದ್ಭಾವ ತದ್ಭವತಿ. ಹೌದು, ಆದರೆ ಏನಾಗಿರ್ತೀರ ಅದೇ ಮಾಡೋದು. ಪ್ರಪಂಚಕ್ಕೆ ಏನಾಗುತ್ತೆ ಅಂತಂದ್ರೆ, ಇವಾಗ ನಾನು ನೋಡಿ ಭಾಳ ಉದಾಹರಣೆ ಹೇಳ್ತೀನಿ. ನೀವು ಬಂದು ನಮ್ಮ ಮನೆಗೆ ಬಂದಕ್ಕೆ ಹೇಳ್ತೀರಿ, ಈ ಥರ ಮನೆ ಗೃಹಪ್ರವೇಶ ಇದೆ, ಇಂಥ ಜಾಗದಲ್ಲಿ ನೀವು ಬರಬೇಕು ಅಂತ. ಆ ಕ್ಷಣದಲ್ಲಿ ನನ್ನ ತಲೆಯಲ್ಲಿ ನಿರ್ಧಾರ ಆಗಿರುತ್ತೆ, ನಾನು ಬರ್ತೀನಾ ಇಲ್ವಾ ಅಂತ. ಅಷ್ಟೇ ಅಲ್ಲ, ಅದು ನಿಮಗೂ ಭಾವಕ್ಕೆ ಬಂದಿರ್ತದೆ, ಇವ ಇನ್ನು ಬರಲಿಕ್ಕಿಲ್ಲ ಅಂತ. ಅಂದರೆ ಎಲ್ಲೋ ಒಂದು ಕಡೆ ನಮ್ಮೆಲ್ಲರ ಸಾಹಿತ್ಯದಲ್ಲಿ, ಅಂದರೆ ನನ್ನ ಸೀರಿಯಲ್ ಪ್ರಪಂಚದಲ್ಲಿ ಏನಾಗೋದು ಅಂತಂದರೆ, ಘಟನೆ ಹೇಳೋರು ಮತ್ತೆ ಅದರ ಹೊರಗಿನ ಕಾರಣಗಳನ್ನು ಹೇಳೋರು, ಬಾಹ್ಯವಾದ ಕಾರಣಗಳನ್ನು. ಇವನು ಅವ್ರಿಗೆ ಇಷ್ಟ ಆಗಲಿಲ್ಲ ಅದಕ್ಕೋಸ್ಕರ ಬೈದ. ಯಾತಕ್ಕೆ ಅನ್ನೋದು ಮಾನಸಿಕವಾಗಿ ಏನಿದೆ ಅದು ಬೇಕಿದೆ. ಅಂದ್ರೆ ನಮ್ಮೆಲ್ಲರ ಬಿಹೇವಿಯರ್ಗೆ ನಮ್ಮ ತಲೆ ಒಳಗಿನ ಒಂದು ಭಾವ ಇದೆಯಲ್ಲ, ಅದು ರೆಸ್ಪಾನ್ಸಿಬಲ್. ಆದ್ರೆ ನೋಡೋ ಪ್ರಪಂಚಕ್ಕೆ ಅದಿರಲ್ಲ, ನೋಡೋ ಪ್ರಪಂಚಕ್ಕೆ ಅದು ಗೊತ್ತಾಗಲ್ಲ. ಯಾಕಂದ್ರೆ ನಾವೆಲ್ಲ ಬಹಳ ಅದ್ಭುತ ನಟರು, ನಾವು ಪ್ರಪಂಚಕ್ಕೆ ಬೇರೆನೇ ತೋರಿಸ್ತಾ ಇರ್ತೀವಿ. ಹಾಗಾಗಿ ನಾನೇನ್ ಮಾಡಿದೆ, ನನ್ನ ಪಾತ್ರಗಳು ಮನಸ್ಸಿನ ಮಾತುಗಳನ್ನು ಆಡ್ತಾ ಇತ್ತು. ಈಗ ಭೈರಪ್ಪನವರಾಗಲಿ ಶಿವರಾಮ್ ಕಾರಂತರಾಗಲಿ, ಹಾಗೆಯೇ ನಾನು ಓದಿದ್ದ ರಷ್ಯನ್ ಆತರಿಸ್ ನೋಡಿದಾಗ ಅಲ್ಲಿ ಬರೆಯೋದು ಮನಸ್ಸಿನ ಭಾವಗಳು. ಹಾಗೆ ನೋಡಿ, ಬಹಳ ಪ್ರೀತಿಯಿಂದ ಓದಿದ್ದು ನಾನು ಹೆಮಿಂಗ್ವೇ ಪುಸ್ತಕ, ಓಲ್ಡ್ ಮ್ಯಾನ್ ಅಂಡ್ ದ ಸಿ ಅಂತ. ಕ್ರಿಯೆ ಇಷ್ಟೇ, ಮೀನು ಹಿಡಿದತ್ತು ಅವನ ಕ್ರಿಯೆ ಅಷ್ಟೇ. ಆದರೆ ಅವನ ತಲೆಯಲ್ಲಿ ಓಡೋ ವಿಷಯಗಳಿದೆಯಲ್ಲ, ಅಲ್ಲಿ ಮನುಷ್ಯ ಬಿಚ್ಕೋತಾ ಹೋಗ್ತಾನೆ, ಅಂದರೆ ಬದುಕು ಅಲ್ಲಿ ಬಿಚ್ಕೋತಾ ಹೋಗುತ್ತೆ.
ಅಂದ್ರೆ ಆಂತರಿಕ ಕ್ರಿಯೆ ತುಂಬಾ ದೊಡ್ಡದು. ಈ ಬಾಹ್ಯವನ್ನ ಪ್ರಚೋದಿಸುವಂತದ್ದು ಆಂತರಿಕ ಕ್ರಿಯೆ. ಹಾಗಾಗಿ ನಮ್ಮಲ್ಲಿ ವಿದ್ಯೆ ಅಂತ ಹೇಳ್ಕೊಡೋದು ಅದನ್ನೇ. ವಿದ್ಯೆ ನಮಗೆ ಹೇಳ್ಕೊಡಬೇಕಾದ್ದೆ ನಮ್ಮ ಆಂತರಿಕವಾಗಿ ನಾವು ಎಷ್ಟು ಸ್ವಚ್ಛ ಆಗ್ತೀವಿ ಅಂತ. ಆಂತರಿಕ ಕ್ಲಾರಿಟಿಗೆ ನಮಗೆ ವಿದ್ಯೆ ಬೇಕಾದ್ದು. ನಾವು ಬಾಹ್ಯಕ್ಕೆ ಕಲ್ತಿದ್ದೇವೆ. ಅಂದ್ರೆ ಒಬ್ಬ ಅಕೌಂಟೆಂಟ್ ಕೆಲಸ ಅಂದ್ರೆ ಬಾಹ್ಯ. ಅಂದ್ರೆ ನಾವೆಲ್ಲ ಕೆಲಸವನ್ನು ನಾವು ಬಾಹ್ಯವಾದ ಒಂದು ಅಂದ್ರೆ ಅವ್ರು ಬಂದಾಗ ನಾನು ಹೇಗೆ ವರ್ತಿಸಬೇಕು ಅನ್ನೋದನ್ನ ಹೇಳ್ಕೊಡ್ತೇವೆ ಹೊರತು ಹೇಗೆ ಚಿಂತಿಸಬೇಕು ಹೇಳ್ಕೊಡಲ್ಲ ನಾವು ಅಲ್ವಾ. ಈ ವರ್ತನೆ ಎಷ್ಟೊತ್ತಿರತ್ತೆ ಹೇಳಿ? ಅಲ್ಲಿ ಬಹುಶಃ ಅದು ಬೇಕಾಗೂ ಇರೋದಿಲ್ಲ, ನಾಲ್ಕು ಇದು ಬರೆದು ಬಿಟ್ಟು ಹೋದ್ರೆ ಸಾಕು. ಹೌದು ಹೌದು. ಹಾಗಾಗಿ ನಾನು ಹೇಳ್ತೇನಲ್ಲ, ಎಲ್ಲ ಒಂದು ಕಡೆ ನನಗೆ ಮನಸ್ಸಿನ ಭಾವಗಳ ಮೇಲೆ ಬೆಳೆಸ್ಕೊಂಡು ಹೋಗುವಂತ. ನಾವು ಬಹಳ ಡೈರೆಕ್ಟ್ ಸ್ಟೇಟ್ಮೆಂಟ್ ಮಾಡ್ಬಿಡ್ತೀವಿ, ಏನಂದ್ರೆ ಸ್ವಂತ ಮಕ್ಕಳೇ ತಂದೆ ತಾಯಿ ಹೀಗೆ ಮಾಡೋದು ಅಂತ. ಈ ತರ ಸ್ಟೇಟ್ಮೆಂಟ್ ನಾವು ಜನರಲ್ ಆಗಿ ಮಾಡ್ತೀವಿ. ಆದರೆ ಆಲೋಚನಾ ಹರಿ ಏನಿತ್ತು ಅಲ್ವಾ? ಈ ತಂದೆ ತಾಯಿನೂ ಇದೇ ಸಮಾಜದವರೇ, ಮಕ್ಕಳು ಇದೇ ಸಮಾಜದವರೇ ಅಲ್ವಾ? ಬುದ್ಧಿ ಬರಬೇಕು ಅಂದ್ರೆ ಜೆನೆಟಿಕ್ ಬರಬೇಕು, ಇಲ್ಲ ಅಪ್ಬ್ರಿಂಗಿಂಗ್ ನಲ್ಲಿ ಬರಬೇಕು. ಜೆನೆಟಿಕ್ ಇವರದೇ ಮಕ್ಕಳು, ಅಪ್ಬ್ರಿಂಗಿಂಗ್ ಇವರದ್ದೇ ಅಲ್ಲ. ಇನ್ನೇನು ವ್ಯತ್ಯಾಸ ಆಗಕ್ಕೆ ಸಾಧ್ಯ? ಮತ್ತೆ ವ್ಯತ್ಯಾಸ ಆಗಿದೆ ಅಂದ್ರೆ ಏನಕ್ಕಾಯ್ತು? ಆಯ್ತಾ, ಎಲ್ಲಿಯ ಒಂದು ಭಾವ ಇದೆ. ಭಾವ ಇದೆ ಅಂದ್ರೆ ಕ್ರಿಯೆಯ ಹಿಂದಿನ ನಿಜವಾದ ಭಾವವನ್ನ ತಡಕಾಡೋದಕ್ಕೆ ಅಂತ ನನ್ನ ಸಾಹಿತ್ಯ ಹುಡುಕಿದ್ ನಾನು. ಸರಿಯಾಗಿ ಹೇಳೋದು. ಯಾಕಂದ್ರೆ ನಾವು ಹೇಳೋದೊಂದು, ಯೋಚನೆ ಮಾಡೋದೊಂದು, ಮಾಡೋದೊಂದು, ಎಲ್ಲ ತುಂಬಾ ಸಂಕೀರ್ಣತೆ ಇದೆ. ಸೊ ಅದನ್ನ ಬಿಡಿಸೋದಕ್ಕೆ ಹೊರಟಿದ್ದೀರಿ ನೀವು. ನಮ್ಮ ಮಾತುಗಳ ಹಿಂದಿನ ಕ್ರಿಯೆ, ಮಾನಸಿಕ ಕ್ರಿಯೆ ಏನು ಅನ್ನೋದು, ಮಾನಸಿಕ ಕ್ರಿಯೆ ಇದೆಯಲ್ಲ. ಹಾಗಾಗಿ ನನಗೇನಾಗಿದೆ, ಬಟ್ ಇದು ಕಲ್ತದ್ದೆಲ್ಲಿ ಅಂತಂದ್ರೆ ಕಾರಂತ್ರದಿಂದ, ಅಲ್ಲಿಂದ ಆರಂಭ ಆಗಿ ರಷ್ಯನಾಥರ್ಸ್ ಎಲ್ಲ ಓದಿದ್ರಿ ಅಂತ. ಆ ಮೂಗಜ್ಜಿ ಕನಸುಗಳು ಇವತ್ತು ನನಗೆ ಚೆನ್ನಾಗಿ ಗೊತ್ತಿದೆ. ಆ ಮೂಗಜ್ಜಿ ಅಜ್ಜಿಗೆ ಏನು ಗೊತ್ತಾಗಲ್ಲ ಅನ್ನೋ ತರದಲ್ಲೇ ಹೋಗ್ತಾ ಇರುತ್ತೆ. ಕೊನೆಯಲ್ಲ ಅಜ್ಜಿ ಹೇಳುತ್ತೆ ಅವನಿಗೆ ಇನ್ನೊಬ್ಬ ಗಂಡಸಿನ ಜೊತೆ ಸಂಬಂಧ ಇತ್ತು ಅಂತ. ಅಂದ್ರೆ ಯಾವುದೋ ಒಂದು ಹೋಮೋಸೆಕ್ಷುಯಲ್ ಲೆಸ್ಬಿಯನ್ನು ಈ ಅಜ್ಜಿಗೆ ಏನು ಗೊತ್ತಿರುತ್ತೆ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ನಾವಿರ್ತೀವಿ. ಅವರದನ್ನ ಸ್ವಾಭಾವಿಕವಾಗಿ ಹೇಳಿ ಹೋಗ್ತಾ ಇರ್ತಾರೆ. ಅಂದ್ರೆ ಅವ್ರಿಗೆ ಗೊತ್ತಿದೆ ಅದು, ಅದೊಂದು ಅಗಾಧ ಅನ್ಸಿಲ್ಲ ಅದು. ಅಂದ್ರೆ ಮನುಷ್ಯನ ವೆರೈಟೀಸ್ ನಲ್ಲಿ ಎಲ್ಲವೂ ಇದೆ, ಇದು ಒಂದು ಇರ್ತದೆ ಅನ್ನೋ ತರ ಹೊರತು. ಅಂದ್ರೆ ಅದನ್ನ ಹಾಗೆ ಪ್ರೆಸೆಂಟ್ ಮಾಡೋದಿಲ್ಲ. ಮನುಷ್ಯನೇ ತುಂಬಾ ಲೇಯರ್ಸ್ ಇದೆ ಮನುಷ್ಯನ ಭಾವ. ಹೇಗೆ ಮನಸ್ಸಿನಲ್ಲಿ ತುಂಬಾ ಆಳವಾದದ್ದು, ಮೇಲ್ಮುಖವಾದದ್ದು, ಅದಕ್ಕಿಂತ ಮೇಲ್ಮುಖವಾದದ್ದು, ಫೋರ್ಸ್ ಐ, ತುಂಬಾ ಇವಾಗ ನನಗೆ ಸಂಕೀರ್ಣ ಅಲ್ಲ. ನನ್ನ ಅನಾಲಿಸಿಸ್ ತಪ್ಪು ಗೊತ್ತಿಲ್ಲ, ಯಾಕಂದ್ರೆ ಲಿಟ್ರೇಚರ್ ಸ್ಟೂಡೆಂಟ್ ಅಲ್ಲ. ಓ ಹೆನ್ರಿ ಕತೆ ಓದಿದಾಗ ವಸ್ತುವಿನ ವ್ಯಾಮೋಹದ ಮೇಲೆ ಬರುವಂತಹ ಭಾವಗಳು ಬರುತ್ತೆ ಹೊರತು ವಿಷಯದ ವ್ಯಾಮೋಹ ಕಮ್ಮಿ ಆಗ್ತದೆ ನನಗೆ. ಅದೇ ಚಕೋ ಓದಿದಾಗ ವಿಷಯದ ವ್ಯಾಮೋಹ ಜಾಸ್ತಿ ಇದೆ. ಚಕೋ ಬಿಕಮ್ಸ್ ಮೋರ್ ಇಂಟೆಲೆಕ್ಚುಯಲ್ ಅಂಡ್ ಸೈಕಲಾಜಿಕಲ್ ನನಗನ್ಸೋದು. ಈ ಓ ಹೆನ್ರಿ ಕತೆಯಲ್ಲಿ ಪ್ರಪಂಚಕ್ಕೆ ಕಾಣುವಂತಹ ಒಂದು ಕ್ರಿಯೆ, ಅದರ ಕಂಪ್ಯಾರಿಸನ್, ಅದರ ವ್ಯಾಮೋಹಗಳು ಇಷ್ಟೇ ಅಂತ ಹೇಳಿ. ಹಾಗಾಗಿ ಎಲ್ಲೋ ಒಂದು ಕಡೆ ಆ ರಷ್ಯನ್ ಆತರಗಳು ನನಗೆ ಈ ಆತರಗಳಿಗಿಂತ ಜಾಸ್ತಿ ನನ್ನನ್ನು ಕಾಡಿದ್ದು ಹೌದು.